ವೀಕ್ಷಕರೇ ಕಸ್ತೂರ್ಬಾ ಆಸ್ಪತ್ರೆ ಮಣಿಪಾಲ ಅರ್ಪಿಸುವ ಆರೋಗ್ಯ ಚಿಂತನ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ಕೋವಿಡ್ ನೈನ್ಟೀನ್ ನಂತರದ ಆರೈಕೆಯ ಕ್ರಮಗಳು ಇದರ ಬಗ್ಗೆ ಮಾತನಾಡಿದ್ದೇವೆ ಈ ವಿಷಯದ ಕುರಿತು ನಿಮಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡುವುದಕ್ಕೆ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ವೈಶಾಖ್ ಕ್ಯೂಎಸ್ ಇವರು ಶ್ವಾಸಕೋಶ ಚಿಕಿತ್ಸಾ ವಿಭಾಗದ ಸಹಾಯಕ ಪ್ರಾಧ್ಯಾಪಕರು ಕೆಎಂಸಿ ಮಣಿಪಾಲ ಡಾಕ್ಟರ್ ಡಾಕ್ಟರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದ್ದೇನೆ ಡಾಕ್ಟರ್ ಇವತ್ತಿನ ಸಂಚಿಕೆಯಲ್ಲಿ ನಾವು ಪೋಸ್ಟ್ ಕೋವಿಡ್ ಅದರ ನಂತರದ ಆರೈಕೆಯ ಕ್ರಮಗಳ ಬಗ್ಗೆ ಮಾತನಾಡಲಿದ್ದೇವೆ ನನ್ನ ಫಸ್ಟ್ ಕ್ವಶನ್ ಡಾಕ್ಟರ್ ಪೋಸ್ಟ್ ಕೋವಿಡ್ ಅಂತ ಹೇಳಿದ್ರೆ ಏನು ಪೋಸ್ಟ್ ಕೋವಿಡ್ ಅದಕ್ಕೆ ನಾನು ಮುಂಚೆ ಕೋವಿಡ್ ಬಗ್ಗೆ ಹೇಳ್ತೇನೆ ಕೋವಿಡ್ ಅಂದ್ರೆ ಒಂದು ಸಾರ್ಸ್ ಕೋವಿ ಟು ವೈರಸ್ ಅಂದ್ರೆ ಸಾರ್ಸ್ ಕೋವಿ ಒನ್ ವೈರಸ್ ಎರಡು ಸಾವಿರದ ಮೂರು ಅಥವಾ ನಾಲ್ಕರಲ್ಲಿ ಬಂದಿತ್ತು ಅದರ ನಂತರ ಈಗ ಸಾರ್ಸ್ ಕೋವಿಡ್ ಟು ವೈರಸ್ ಇಂದ ಬರ್ತಾ ಇರೋ ಕಾಯಿಲೆಗೆ ಕೋವಿಡ್ ನೈನ್ಟೀನ್ ಅಂತ ಹೇಳ್ತೇವೆ ಕೋವಿಡ್ ನೈನ್ಟೀನ್ ಇಂದ ಬರೋ ರೋಗ ಲಕ್ಷಣಗಳು ಮೂರು ವಾರದ ನಂತರ ಸಹ ಕಂಟಿನ್ಯೂ ಆಗ್ತಾ ಇದ್ರೆ ಅಂದ್ರೆ ಮೂರು ವಾರದ ನಂತರ ಸಹ ಅದು ಇದ್ರೆ ಅದಕ್ಕೆ ನಾವು ಪೋಸ್ಟ್ ಕೋವಿಡ್ ಅಂತ ಕರೀತೇವೆ ಅದು ಸೇಮ್ ಸಿಂಪ್ಟಮ್ಸ್ ಆದ್ರೂ ಆಗಿರ್ಬೋದು ಅಥವಾ ಹೊಸ ಸಿಂಪ್ಟಮ್ಸ್ ಬಂದಿರೋದಾದ್ರೂ ಆಗಿರ್ಬೋದು ಅಂತ ಸಮಯದಲ್ಲಿ ನಾವು ಕೋವಿಡ್ ಅಲ್ಲದೇನೆ ಬೇರೆ ಏನಾದರೂ ಕಾಯಿಲೆ ಇದೆಯಾ ಅಂತ ನೋಡಬೇಕಾಗತ್ತೆ ಅದೇನೂ ಇಲ್ಲ ಅಂತ ಹೇಳಿದ್ರೆ ಅದನ್ನ ಪೋಸ್ಟ್ ಕೋವಿಡ್ ಅಂತ ನಾವು ಕರಿತೇವೆ ಸಾಮಾನ್ಯವಾಗಿ ಯಾವ ರೋಗ ಲಕ್ಷಣಗಳು ಕಾಣಿಸಿಕೊಳ್ತದೆ ಪೋಸ್ಟ್ ಕೋವಿಡ್ ನಲ್ಲಿ ಪೋಸ್ಟ್ ಕೋವಿಡ್ ನಲ್ಲಿ ಸಾಮಾನ್ಯವಾಗಿ ಮೈಕೈ ನೋವು ಜ್ವರ ಅಥವಾ ಆಯಾಸ ಅಥವಾ ಎದೆನೋವು ಮತ್ತೆ ದಮ್ಮು ಇದು ಸಾಮಾನ್ಯವಾಗಿ ಕಾಣಿಸ್ಕೋಬಹುದು ನೀವಾಗಿ ಕೋವಿಡ್ ಮತ್ತೆ ಪೋಸ್ಟ್ ಕೋವಿಡ್ ಅಂತ ಹೇಳಿದ್ರಿ ಕೋವಿಡ್ ಗೆ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು ಹಾಗೆ ಪೋಸ್ಟ್ ಕೋವಿಡ್ ನಲ್ಲಿ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು ಸೇಮ್ ಇರ್ತದ ಅಥವಾ ಏನಾದ್ರೂ ಸ್ವಲ್ಪ ಡಿಫರೆನ್ಸ್ ಇರ್ತದ ಇಲ್ಲ ಅದು ಸೇಮ್ ಇರಬಹುದು ಯಾಕೆ ಅಂತ ಹೇಳಿದ್ರೆ ಇದು ಡೆಫಿನೇಷನ್ ಬಂದೇ ಆಗಿದೆ ಮೂರು ವಾರದ ನಂತರ ಆ ಸಿಂಪ್ಟಮ್ಸ್ ಕಂಟಿನ್ಯೂ ಆಗೋದ್ರಿಂದ ಮೂರು ವಾರದ ನಂತರ ಸಹ ಆ ಸಿಂಪ್ಟಮ್ಸ್ ಇದ್ರೆ ಅದನ್ನ ನಾವು ಪೋಸ್ಟ್ ಕೋವಿಡ್ ಅಂತ ಕರಿತೇವೆ ಪೋಸ್ಟ್ ಕೋವಿಡ್ ಅಂದ್ರೆ ಕೋವಿಡ್ ನಂತರ ಬರುವಂತಹ ರೋಗ ಲಕ್ಷಣಗಳು ಅದಕ್ಕೆ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಂತ ಹೇಳ್ತವೆ ಸೊ ಹಾಗಾಗಿ ಕೋವಿಡ್ ನಲ್ಲಿ ಜ್ವರ ಗಂಟ್ಲು ನೋವು ಕೆಮ್ಮು ಎದೆ ನೋವು ದಮ್ಮು ಇದೆಲ್ಲ ಬರೋ ಚಾನ್ಸಸ್ ಇರೋದ್ರಿಂದ ಅದೇ ಸಿಂಪ್ಟಮ್ಸು ಪೋಸ್ಟ್ ಕೋವಿಡ್ ನಲ್ಲೂ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಪೋಸ್ಟ್ ಕೋವಿಡ್ ಕೋವಿಡ್ ಮೂರು ವಾರ ಆದಮೇಲೆ ಸಹ ಅದೇ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇದ್ರೆ ಅದನ್ನ ನಾವು ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಅಂತ ಕರಿತೇವೆ ಹಾಗೆ ಡಾಕ್ಟರ್ ಇನ್ನು ಪೋಸ್ಟ್ ಕೋವಿಡ್ ಹಾಗೆ ಮತ್ತೆ ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ ಅವೆರಡು ಸಹ ಸೇಮ್ ಅಥವಾ ಏನಾದ್ರೂ ಬೇರೆ ಬೇರೆ ಪೋಸ್ಟ್ ಕೋವಿಡ್ ಹಾಗೆ ಲಾಂಗ್ ಕೋವಿಡ್ ಅನ್ನು ಅದು ಇನ್ನ ತುಂಬಾ ರಿಸರ್ಚ್ ನಡೀತಾ ಇದೆ ಪೋಸ್ಟ್ ಕೋವಿಡ್ ಅಂತ ಹೆಸರಿಡ್ಬೇಕಾ ಅಥವಾ ಲಾಂಗ್ ಕೋವಿಡ್ ಅಂತ ಹೆಸರಿಡ್ಬೇಕಾ ಅಂತ ಫೈನಲ್ ಅಂದ್ರೆ ಫೈನಲ್ ಆಗಿ ಇನ್ನ ಯಾವ್ದು ಟರ್ಮ್ ಕರಿಬೇಕಂತ ಅಪ್ರೂವ್ ಆಗ್ಲಿಲ್ಲ ಅಂದ್ರೆ ಅದನ್ನ ರಿಸರ್ಚ್ ಬೇಕಿದೆ ಅದಕ್ಕೆ ಸೊ ಲಾಂಗ್ ಕೋವಿಡ್ ಅಂತ ಅನ್ನೋ ಟರ್ಮ್ ತುಂಬಾ ಆಪ್ಟ್ ಆಗುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ಇರೋ ಸಿಂಪ್ಟಮ್ಸೇ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಇದನ್ನ ಲಾಂಗ್ ಕೋವಿಡ್ ಅಂತ ಕರೆಯೋದು ಉತ್ತಮ ಅಂತ ನನ್ನ ಅಭಿಪ್ರಾಯ ಬಟ್ ಅದನ್ನ ಪೋಸ್ಟ್ ಕೋವಿಡ್ ಅಂತ ಆಲ್ರೆಡಿ ತುಂಬಾ ಜನ ಕರಿತಾ ಇರೋದ್ರಿಂದ ಅದನ್ನ ಪೋಸ್ಟ್ ಕೋವಿಡ್ ಅಂತಾನೂ ಕರಿಬಹುದು ಅಥವಾ ಲಾಂಗ್ ಕೋವಿಡ್ ಅಂತಾನು ಕರಿಬಹುದು ಲಾಂಗ್ ಕೋವಿಡ್ ಅಂದ್ರೆ ಬೇಸಿಕಲಿ ತ್ರೀ ವೀಕ್ಸ್ ಆಗಿದೆ ಬಟ್ ಕೋವಿಡ್ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಿದೆ ಅದರಿಂದ ಲಾಂಗ್ ಕೋವಿಡ್ ಉತ್ತಮ ಅಂತ ಅನ್ಸುತ್ತೆ ನನಗೆ ಓಕೆ ಓಕೆ ಪೋಸ್ಟ್ ಕೋವಿಡ್ ಹಾಗೆ ಮತ್ತೆ ಲಾಂಗ್ ಕೋವಿಡ್ ಅಂತ ಹೇಳಿದ್ರೆ ಹಾಗೆ ಈ ಪೋಸ್ಟ್ ಕೋವಿಡ್ ಅನ್ನೋದು ಜಾಸ್ತಿ ಸಿಂಡ್ರೋಮ್ ಹೆಚ್ಚಾಗಿ ಯಾರಲ್ಲಿ ಕಾಣಿಸ್ಕೊಳ್ತದೆ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಯಾರಲ್ಲಿ ಕಾಣಿಸ್ಕೊಳ್ಳುತ್ತೆ ಅನ್ನೋದು ಹೇಳೋದು ತುಂಬಾ ಕಷ್ಟ ಯಾಕೆ ಅಂತ ಹೇಳಿದ್ರೆ ಅದು ತುಂಬಾ ಹೆಂಗ್ ಇರೋರು ಮತ್ತೆ ಫಿಟ್ ಆಗಿರೋರು ಅಥ್ಲೀಟ್ಸು ಯಾರು ತುಂಬಾ ಎಕ್ಸಸೈಸ್ ಮಾಡ್ತಾರೆ ಅವ್ರನ್ನಲ್ಲೂ ಕಾಣಿಸ್ಕೊಳ್ತಾ ಇದೆ ಬಟ್ ತುಂಬಾ ಅತಿಯಾಗಿ ಯಾರಿಗೆ ಆಲ್ರೆಡಿ ಬೇರೆ ಕಾಯಿಲೆಗಳಿದ್ದಾವೆ ಅಂದ್ರೆ ಶುಗರ್ ಅಥವಾ ಬಿ ಪಿ ಅಥವಾ ಹಾರ್ಟ್ ಹೃದಯ ಸಂಬಂಧಿ ಕಾಯಿಲೆಗಳು ಆಲ್ರೆಡಿ ಶ್ವಾಸಕೋಶ ಸಂಬಂಧಿ ಕಾಯಿಲೆಗಳು ಇರ್ಬೋದು ಸಿಒಪಿ ಡಿ ಅಥವಾ ಅಸ್ತಮಾ ಅಥವಾ ಯಾರಿಗಾದ್ರೂ ಯಾವ್ದಾದ್ರು ಸ್ಟಿರಾಯ್ಡ್ ಮಾತ್ರೆ ಮೇಲೆ ಇರ್ಬೋದು ಅಥವಾ ಕಾಂಪ್ರಮೈಸ್ ಸ್ಟೇಟ್ ಅಂತ ಹೇಳ್ತೇವೆ ನಾವು ಯಾಕೆಂದ್ರೆ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ಸ್ ಅಥವಾ ಕಿಡ್ನಿ ಡಿಸೀಸ್ ಇರೋರು ಅವರಲ್ಲಿ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಯಾಕಂದ್ರೆ ಆಲ್ರೆಡಿ ಅವ್ರ ಇಮ್ಯುನಿಟಿ ಕಡಿಮೆ ಇರೋದ್ರಿಂದ ಅವ್ರನ್ನ ಸ್ವಲ್ಪ ಜಾಸ್ತಿ ಅಧಿಕವಾಗಿ ಕಾಣಿಸ್ಕೊಳ್ಳುತ್ತೆ ಬಟ್ ಹಾಗಂತ ಹೇಳಿ ಇವರಲ್ಲೇ ಬರುತ್ತೆ ಹೆಂಗ್ ಮತ್ತೆ ಫಿಟ್ ಇರೋ ಪೇಶೆಂಟ್ಸ್ ಅಲ್ಲಿ ಬರಲ್ಲ ಅಥವಾ ಯಾವ್ದು ತೊಂದರೆ ಇಲ್ದಿರೋ ಪೇಷೆಂಟ್ಸ್ ಅಲ್ಲಿ ಬರೋದಿಲ್ಲ ಅಂತ ಹೇಳಿಕ್ ಆಗಲ್ಲ ಸೊ ಯಾವ ಏಜ್ ಗ್ರೂಪ್ ನಲ್ಲಿ ಆದ್ರೂ ಬರ್ಬೋದು ಮತ್ತೆ ಯಾರನ್ನಲ್ಲಾದ್ರೂ ಬರ್ಬೋದು ಬಟ್ ಜಾಸ್ತಿಯಾಗಿ ಓಲ್ಡ್ ಏಜ್ ಮತ್ತೆ ಬೇರೆ ಕಾಯಿಲೆಗಳ ಜಾಸ್ತಿ ಓಕೆ ಇದಕ್ಕೆ ಅಂದ್ರೆ ಚಿಕ್ಕ ಮಕ್ಕಳು ಅಥವಾ ದೊಡ್ಡವರು ಏಜ್ ಲಿಮಿಟ್ ಏನು ಅಂತದಿಲ್ಲ ಅದು ಸಹ ಹೆಚ್ಚಾಗಿ ಒಂದು ವಯಸ್ಕರಲ್ಲಿ ಮತ್ತೆ ಏನಾದ್ರೂ ಕಾಯಿಲೆ ಏನಾದ್ರೂ ವಯಸ್ಕರ ಅನ್ನೋದಕ್ಕಿಂತ ತುಂಬಾ ಜಾಸ್ತಿ ವಯಸ್ಸಾದ್ರು ಅಂದ್ರೆ ಅರವತ್ತೈದ್ರ ಮೇಲೆ

ಸೊ ಅದು ಎಷ್ಟು ಪಾರ್ಟಿಗೆ ಡ್ಯಾಮೇಜ್ ಆಗಿದೆ ಅದ್ರ ಮೇಲೆ ಅವ್ರದ್ದು ಸಿಂಪ್ಟಮ್ಸ್ ಡಿಪೆಂಡ್ ಆಗಿರುತ್ತೆ ಸೊ ಕೆಲವೊಬ್ಬರಿಗೆ ಕಂಪ್ಲೀಟ್ ಡ್ಯಾಮೇಜ್ ಆಗಿರೋದ್ರಿಂದ ಕೆಲವೊಬ್ರು ಪೇಷಂಟ್ಸ್ ತುಂಬಾ ಜಾಸ್ತಿ ಎಕ್ಸ್ಟೆಂಟ್ಗೆ ಹೋಗಿ ಲಂಗ್ ಟ್ರಾನ್ಸ್ಪ್ಲಾಂಟು ಬೇಕಾಗಿರೋಂಥ ಚಾನ್ಸಸ್ ಪ್ರಮೇಯಗಳಾಗಿದೆ ಬಟ್ ಆ ತರ ತುಂಬಾ ಜಾಸ್ತಿ ಆಗೋದಿಲ್ಲ ಆಗಿ ಏನಂದ್ರೆ ಕೆಲವೊಂದು ಕಡೆ ಫೈಬ್ರೋಸಿಸ್ ಆಗ್ಬೋದು ಫೈಬ್ರೋಸಿಸ್ ಅಂದ್ರೆ ಬೇಸಿಕಲಿ ಸೂಕ್ ಕಟ್ಟೋದು ಸೊ ಆತರ ಕೆಲವೊಂದ್ ಕೆಲವೊಂದು ಕಡೆ ಆಗ್ಬೋದು ಮತ್ತೆ ಅವ್ರಿಗೆ ಗೊತ್ತಾಗ್ದೇ ಇರ್ಬೋದು ಆತರ ಸೊ ಅದು ತುಂಬಾ ಸ್ವಲ್ಪ ಜಾಸ್ತಿ ಆಗ್ತಾ ಹೋದಂಗೆ ದಮ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದ್ರೆ ಎಕ್ಸಸೈಸ್ ಮಾಡಿದಾಗ ವಾಕಿಂಗ್ ಮಾಡಿದಾಗ ಮೆಟ್ಲು ಹತ್ತದಾಗ ದಮ್ ಇರುತ್ತೆ ಅವ್ರಿಗೆ ಸೊ ಅಂಥವ್ರಲ್ಲಿ ಸುಕ್ಕುಗಟ್ಟಿರ್ಬೋದು ಒಂದು ಅಥವಾ ಕೆಲವು ಸಮಯಕ್ಕೆ ಅಂದರೆ ಮೂರು ತಿಂಗಳವರಿಗೆ ಪೋಸ್ಟ್ ವೈರಲ್ ಅಂತ ಹೇಳ್ತೇವೆ ನಾವು ಅದಕ್ಕೆ ಸೊ ಆ ಥರ ಅಂದ್ರೆ ಅಸ್ತಮಾ ಸಿಂಟಮ್ಸ್ ತರ ಕಾಣಿಸ್ಬೋದು ಆಮೇಲೆ ನಿಧಾನ ಕಡಿಮೆ ಸಹ ಆಗ್ಬೋದು ಸೊ ಮೇಜರ್ ಆಗಿ ನಾವು ನೆನಪಿಟ್ಕೊಬೇಕಾಗಿರೋದಂದ್ರೆ ಫೈಬ್ರೋಸಿಸ್ ಆದರೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಕಷ್ಟ ಆಗುತ್ತೆ ಅಂದ್ರೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಅವೈಲಬಲ್ ಇಲ್ಲ ಇದು ಮೊದಲನೇದು ಎರಡನೇದಾಗಿ ಶ್ವಾಸಕೋಶದಲ್ಲಿರೋ ರಕ್ತನಾಳಗಳಲ್ಲಿ ರಕ್ತ ಹೆಪ್ ಕಟ್ಬೋದು ಸೊ ಆ ಚಾನ್ಸಸ್ ಇದೆ ಸೊ ಆ ಚಾನ್ಸಸ್ ಇಂದ ಶ್ವಾಸಕೋಶ ಫಂಕ್ಷನ್ ಕಡಿಮೆ ಆಗುತ್ತೆ ಸೊ ಇದೆರಡು ಮೇಜರ್ ಆಗಿ ಹೇಳ್ಬೇಕಾಗತ್ತೆ ಅದು ಬಿಟ್ಟು ನಿಮೋನಿಯಾ ಕೋವಿಡ್ ನಿಮೋನಿಯಾ ಏನಿದೆ ಅದು ಸಹ ತುಂಬಾ ಜಾಸ್ತಿ ಆಗ್ಬೋದು ಮೂರು ವಾರದ ನಂತರ ಅಂದ್ರೆ ನಿಮೋನಿಯಾ ಕಂಟಿನ್ಯೂ ಆಗ್ಬೋದು ಅದಕ್ಕೆ ಪೋಸ್ಟ್ ಕೋವಿಡ್ ಅಂತ ಹೇಳ್ತೇವೆ ಸೊ ನಿಮೋನಿಯಾ ಕಂಟಿನ್ಯೂ ಆಗೋದು ಅಥವಾ ಫೈಬ್ರೋಸಿಸ್ ಆಗೋದು ಮತ್ತೆ ಆ ಪೋಸ್ಟ್ ವೈರಲ್ ಓಕೆ ಮತ್ತೆ ಬ್ಲಡ್ ಕ್ಲಾಟ್ ಆಗೋದು ಇಷ್ಟು ಸಹ ಆಗಬಹುದು ಶ್ವಾಸಕೋಶದಲ್ಲಿ ಓಕೆ ಶ್ವಾಸಕೋಶದಲ್ಲಿ ಇಷ್ಟು ತೊಂದರೆ ಕೂಡ ಆಗಬಹುದು ಹಾಗೆ ಡಾಕ್ಟರ್ ಇನ್ನು ಹಾರ್ಟ್ ಗೆ ಸಂಬಂಧಪಟ್ಟಂತೆ ಏನಾದ್ರೂ ಹಾರ್ಟ್ ಗೆ ಪರಿಣಾಮ ಬೀರುವಂತಹ ಸಂದರ್ಭ ಇದೆ ಇದರಿಂದ ಕೋವಿಡ್ ಕೋವಿಡ್ ಅಂತ ಅಂದಿದ್ ತಕ್ಷಣ ಎಲ್ಲರೂ ಬರೀ ಶ್ವಾಸಕೋಶದ ಮೇಲೆ ಮಾತ್ರ ಪರಿಣಾಮ ಬೀಳುತ್ತೆ ಅಂತ ಹೇಳ್ಕೊತಾರೆ ಬಟ್ ಹಾಗಲ್ಲ ಇದು ಇದು ಶ್ವಾಸಕೋಶ ಬಿಟ್ಟು ಬಾಕಿ ಎಲ್ಲ ಆರ್ಗನ್ ಡ್ಯಾಮೇಜ್ ಸಹ ಮಾಡಬಹುದು ಹೃದಯ ಸಂಬಂಧಿ ಏನಾಗ್ತದೆ ಅಂದ್ರೆ ಮೇನ್ ಆಗಿ ಅಹ್ ರಕ್ತನಾಳದಲ್ಲಿ ಬ್ಲಡ್ ಕ್ಲಾಟ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗ್ಬಹುದು ಅದಕ್ಕೆ ಮಯೋಕಾರ್ಡಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತವೆ ಅಥವಾ ಹಾರ್ಟ್ ಮಝಲ್ಸ್ ಮೇಲೆ ಪರಿಣಾಮ ಬೀಳ್ಬಹುದು ಅದಕ್ಕೆ ಮಯೋಕಾರ್ಡೈಟಸ್ ಅಂತ ಹೇಳ್ತವೆ ಅಥವಾ ಹಾರ್ಟ್ ಪದರ ಇರುತ್ತೆ ಒಂದು ಆ ಪದರದಲ್ಲಿ ಸಹ ಇನ್ಫ್ಲಮೇಷನ್ ಆಗ್ಬಹುದು ಅಂದ್ರೆ ನಂಜ್ ಆಗ್ಬಹುದು ಅದಕ್ಕೆ ಪೆರಿಕಾರ್ಡೇಟಸ್ ಅಂತ ಹೇಳ್ತವೆ ಇದೆಲ್ಲಾನು ಆಗ್ಬಹುದು ಅಥವಾ ಯಾವ್ದಾದ್ರು ಒಂದು ಆಗ್ಬಹುದು ಅಥವಾ ಯಾವ್ದಾದ್ರು ಒಂದರಿಂದ ಹಾರ್ಟ್ ಫೇಲು ಆಗ್ಬಹುದು ಸೊ ಇಷ್ಟು ಚಾನ್ಸಸ್ ಇರುತ್ತೆ ಶ್ವಾಸಕೋಶಕ್ಕೆ ಅಂದ್ರೆ ಏನಾದ್ರೂ ಪ್ರಾಬ್ಲಮ್ ಆದ್ರೆ ಗೊತ್ತಾಯಿತು ಹಾಗೆ ಹಾರ್ಟ್ಗೆ ಏನಾದ್ರೂ ಪ್ರಾಬ್ಲಮ್ ಆದ್ರೂ ಗೊತ್ತಾಯ್ತು ಇನ್ನು ಇನ್ನು ಮೆದುಳು ಅಂದ್ರೆ ಗೆ ಏನಾದ್ರೂ ಒಂದು ಪರಿಣಾಮ ಬೀಳುವಂತಹ ಸಂದರ್ಭ ಇದೆ ಬ್ರೈನ್ ಮೇಲೆ ಸಾಮಾನ್ಯವಾಗಿ ಆಗುವಂತ ಕಾಂಪ್ಲಿಕೇಶನ್ ಅಂದ್ರೆ ಸ್ಟ್ರೋಕ್ ಅಥವಾ ಪಾರ್ಶ್ವವಾಯು ಅಂತ ಏನು ಹೇಳ್ತೇವೆ ಅದು ಸೊ ಅದು ಆಗ್ಬೋದು ಇಲ್ಲ ಅಂದ್ರೆ ವೀಕ್ನೆಸ್ ಆಗ್ಬೋದು ಯಾವುದಾದ್ರು ಒಂದು ಸ್ಪೆಸಿಫಿಕ್ ಲೈಕ್ ಏನ್ ಹೇಳ್ತೇವೆ ನಾವು ಪ್ಯಾರಾಲಿಸಿಸ್ ಅಂತ ಹೇಳ್ತೀವಲ್ಲ ಆ ತರ ಆಗ್ಬೋದು ಮತ್ತೆ ಒಂದ್ ಸ್ಪೆಸಿಫಿಕ್ ಒಂದ್ ಕಾಲು ಕೈ ಆತರೂ ಆಗಬಹುದು ಅಲ್ಝೈಮರ್ಸ್ ಡಿಸೀಸ್ ಅಂತ ಹೇಳ್ತೇವೆ ಸ್ವಲ್ಪ ಮರೆಗುಳಿತನ ಮರೆಗಳ ಪಾರ್ಕಿನ್ಸನ್ಸ್ ಮತ್ತೆ ಅದರ ಜೊತೆಗೆ ಹೋಗ್ಬೋದು ಕೆಲವೊಮ್ಮೆ ಡಿಪ್ರೆಷನ್ ಆಗ್ಬೋದು ಮತ್ತೆ ಏನರಲ್ಲೂ ಉಲ್ಲಾಸ ಕಾಣಿಸೋದಿಲ್ಲ ಮನೋ ಮನೋಬಲ ಸ್ವಲ್ಪ ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ ಹಾಗೆ ಡಾಕ್ಟರ್ ಇನ್ನು ರಕ್ತನಾಳಗಳು ಹಾಗೆ ರಕ್ತ ಸಂಬಂಧಿಗೆ ಮೇಯ್ನ್ ಆಗೋದೆ ಹಾರ್ಟ್ ರಕ್ತನಾಳ ಬ್ಲಾಕ್ ಆಗೋದ್ರಿಂದ ಸೊ ರಕ್ತ ಕ್ಲಾಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಕೋವಿಡ್ ನಲ್ಲಿ ಸೊ ಅದರಿಂದ ಹಾರ್ಟ್ ಪ್ರಾಬ್ಲಮ್ ಮತ್ತೆ ಬ್ರೈನ್ ಪ್ರಾಬ್ಲಮ್ಸ್ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ ಸೇಮ್ ಹಾಗೆ ಎಂಬೋಲಿಸಮ್ ಅಂತ ಹೇಳಿದ್ನಲ್ಲ ರಕ್ತನಾಳದಲ್ಲಿ ಸಹ ರಕ್ತನಾಳ ಬ್ಲಾಕ್ ಆಗ್ಬೋದು ಸೊ ರಕ್ತನಾಳದಲ್ಲಿ ರಕ್ತ ಕ್ಲಾಟ್ ಆಗುತ್ತೆ ಬ್ಲಾಕ್ ಆಗುತ್ತೆ ಅದರಿಂದ ಅದರಿಂದ ಪ್ರಾಬ್ಲಮ್ಸ್ ಆಗಬಹುದು ಒಂದು ದೇಹದ ಯಾವ ಭಾಗಗಳಿಗೆ ತೊಂದರೆ ಇದೆ ಪೋಸ್ಟ್ ಕೋವಿಡ್ ನಲ್ಲಿ ಕಿಡ್ನಿ ಡ್ಯಾಮೇಜ್ ಆಗಬಹುದು ಶ್ವಾಸಕೋಶದ ನಂತರ ಯೂಶಲಿ ಅಕ್ಯೂಟ್ ಕಿಡ್ನಿ ಇಂಜುರಿ ಸೊ ಇದು ಕೋವಿಡ್ ಸಮಯದಲ್ಲಿ ಜಾಸ್ತಿ ಆಗುತ್ತೆ ಪೋಸ್ಟ್ ಕೋವಿಡ್ ನಲ್ಲಿ ಆಗಬಹುದು ಆಗಲ್ಲ ಅಂತ ಹೇಳಲ್ಲ ಬಟ್ ಕಿಡ್ನಿ ಇಂಜುರಿ ಆಗೋ ಚಾನ್ಸಸ್ ಇರುತ್ತೆ ಓಕೆ ಹಾಗೆ ಡಾಕ್ಟರ್ ಏನು ಪೇಷಂಟ್ ಏನೋ ಹಾಸ್ಪಿಟ್ಲಿಗೆ ಬಂದ ಅಂದ್ರೆ ಅವರಿಗೆ ಏನಾದ್ರೂ ರಕ್ತ ಪರೀಕ್ಷೆ ಏನಾದ್ರೂ ಅಥವಾ ಸ್ಕ್ಯಾನಿಂಗ್ ಮಾಡುವಂತದ್ದು ಏನಾದ್ರೂ ಇರ್ತದ ಇದರಲ್ಲಿ ಪೋಸ್ಟ್ ಕೋವಿಡ್ ನಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ನೀವು ಕೋವಿಡ್ ಒಂದು ಕನ್ಫರ್ಮ್ ಆಗಿರುತ್ತೆ ಕೋವಿಡ್ ಆರ್ ಟಿ ಪಿ ಸಿ ಆರ್ ಮಾಡಿ ಕನ್ಫರ್ಮೇಷನ್ ಮಾಡ್ಕೊಂಡಿರ್ತೀರಾ ಸೊ ಅದ್ರ ನಂತರ ಮೂರ್ ವೀಕ್ ನಂತರನೇ ನಾವು ಪೋಸ್ಟ್ ಕೋವಿಡ್ ಅಂತ ಹೇಳ್ತೇವೆ ಸೊ ಯೂಶಲಿ ಅದೇ ಸಿಂಪ್ಟಮ್ಸ್ ಕಂಟಿನ್ಯೂ ಆಗ್ತಾ ಇದೆ ಅಂತ ಹೇಳಿದ್ರೆ ಏನು ಪರೀಕ್ಷೆಗಳು ಬೇಕಾಗೋದಿಲ್ಲ ಆದಷ್ಟು ಎಕ್ಸಾಮಿನ್ ಮಾಡಬೇಕಾಗತ್ತೆ ಪೇಷೆಂಟ್ನ ಅವ್ರನ್ನ ಅವ್ರದ್ದು ಸಿಂಪ್ಟಮ್ಸ್ ಏನಿದೆ ಅದನ್ನು ಕ್ಲೀನಾಗಿ ಆಗಿ ಕೇಳ್ಕೊಬೇಕಾಗತ್ತೆ ಸೊ ಆದರೆ ಎರಡರ ಮೇಲಿಂದ ನಾವು ಪೋಸ್ಟ್ ಕೋವಿಡ್ ಅಂತ ಹೇಳಿ ಟ್ರೀಟ್ಮೆಂಟ್ ಮಾಡಬಹುದು ಆದರೆ ಕೆಲವೊಮ್ಮೆ ಏನಾಗುತ್ತೆ ಅಂದರೆ ಕನ್ಫ್ಯೂಷನ್ ಇರುತ್ತೆ ಇದು ಪೋಸ್ಟ್ ಕೋವಿಡ್ ಏನೇನಾ ಅಥವಾ ಎರಡನೇದು ಹೊಸ ಇನ್ಫೆಕ್ಷನ್ ಆಗಿದೆಯಾ ಅಥವಾ ಹಾರ್ಟ್ ಏನಾದರೂ ಪ್ರಾಬ್ಲಮ್ ಶುರುವಾಗಿದ್ಯಾ ಅಂತ ಕೆಲವೊಮ್ಮೆ ಗೊತ್ತಾಗೋದಿಲ್ಲ ಅವ್ರು ಹೇಳಿದ್ರು ಮಾತ್ರ ಅಂತ ಸಮಯದಲ್ಲಿ ಪರೀಕ್ಷೆಗಳು ಬೇಕಾಗತ್ತೆ ಅದರಲ್ಲಿ ಮೈನ್ ಆಗಿ ಬ್ಲಡ್ ಪರೀಕ್ಷೆ ಬ್ಲಡ್ ಅಲ್ಲಿ ಇನ್ಫೆಕ್ಷನ್ ನೋಡ್ಬೇಕಾಗತ್ತೆ ಮತ್ತೆ ಕೋವಿಡ್ ಟೈಮಲ್ಲಿ ಇದ್ದು ಇನ್ಫ್ಲಮೇಶನ್ಸ್ ಈಗ ಕಡಿಮೆ ಆಗಿದೆಯಾ ಅಥವಾ ಅಷ್ಟೇ ಇದೆಯಾ ಅಂತ ನೋಡ್ಬೇಕಾಗತ್ತೆ ಅದರ ನಂತರ ಹಾರ್ಟ್ ಪ್ರಾಬ್ಲಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಕ್ಕೆ ಇ ಸಿ ಜಿ ಬೇಕಾಗುತ್ತೆ ಮತ್ತೆ ಶ್ವಾಸಕೋಶದ್ದು ಡ್ಯಾಮೇಜಸ್ ಇದೆಯಾ ಅಥವಾ ಶ್ವಾಸಕೋಶ ಹೇಗಿದೆ ಮುಂಚೆ ಹೇಗಿತ್ತು ನಿಮೋನಿಯಾ ಕೋವಿಡ್ ನಿಮೋನಿಯಾ ಇವಾಗ ಹೇಗಿದೆ ಅಂತ ನೋಡ್ಲಿಕ್ಕೆ ನಾವು ಒಂದು ಎಕ್ಸ್ ರೇ ರಿಪೀಟ್ ಮಾಡ್ಬೇಕಾಗತ್ತೆ ಸೊ ಸಿಂಪ್ಟಮ್ಸ್ ಅಷ್ಟೇ ಇದೆ ಅಂತ ಹೇಳಿದಾಗ ಒಂದು ಕ್ಲಿನಿಕಲ್ ಜಡ್ಜ್ಮೆಂಟ್ ನಾವು ಮಾಡಿ ಬೇಕಿದ್ರೆ ಹಾಗೆ ಕಂಟಿನ್ಯೂ ಮಾಡಬಹುದು ಸಿಂಟಮ್ಸ್ ಜಾಸ್ತಿ ಆಗಿದೆ ಅಂದ್ರೆ ಅಥವಾ ಮಧ್ಯದಲ್ಲಿ ಸಿಂಪ್ಟಮ್ಸ್ ಕಡಿಮೆ ಆಗಿತ್ತು ಪುನಃ ಜಾಸ್ತಿ ಆಗ್ತದೆ ಅಂತ ಹೇಳಿದ್ರೆ ಅಂತ ಟೈಮಲ್ಲಿ ಪರೀಕ್ಷೆಗಳೆಲ್ಲ ಇಷ್ಟೆಲ್ಲ ಪರೀಕ್ಷೆಗಳನ್ನ ಕೆಲವೊಮ್ಮೆ ಅಂದ್ರೆ ಯಾವ ಪಾರ್ಟ್ ಅವ್ರಿಗೆ ಪೋಸ್ಟ್ ಕೋವಿಡ್ ಕಾಂಪ್ಲಿಕೇಶನ್ ಆಗ್ತಾ ಇದೆ ಅಂತ ನೋಡಿ ಅದ್ರ ಮೇಲೆ ಡಿಸಿಷನ್ ತಗೋಬೇಕಾಗುತ್ತೆ ಈಗ ಫಾರ್ ಎಕ್ಸಾಂಪಲ್ ಸ್ಟ್ರೋಕ್ ಬಂತು ಅಂತ ಇಟ್ಕೊಂಡ್ರೆ ನಾವು ಅಂತ ಟೈಮಲ್ಲಿ ಸಿಟಿ ಬ್ರೈನ್ ಬೇಕಾಗತ್ತೆ ಸೊ ಡಿಪೆಂಡಿಂಗ್ ಆನ್ ಅವ್ರಿಗೆ ಯಾವ ತೊಂದರೆ ಆಗಿದೆ ಅದನ್ನ ನೋಡ್ಕೊಂಡು ನಾವು ಸ್ಕ್ಯಾನ್ ಬಗ್ಗೆ ಡಿಸಿಷನ್ ತಗೋಬೇಕಾಗುತ್ತೆ ಎಲ್ಲರಿಗೂ ಇದೇ ಟೆಸ್ಟ್ ಮಾಡಬೇಕು ಅಥವಾ ಎಲ್ಲರಿಗೂ ಎಲ್ಲ ಟೆಸ್ಟ್ ಅಂತ ಇಲ್ಲ ಒಂದು ಕರೆ ಇದೆ ಹಲೋ ಹಲೋ ನಮಸ್ತೆ ಹಲೋ ನಮಸ್ತೆ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಸರ್ ಓಕೆ ಓಕೆ ಸರ್ ಇವತ್ತಿನ ಟಾಪಿಕ್ ಗೊತ್ತಾಯ್ತಾ ನಿಮ್ಗೆ ಅದು ಕೋವಿಡ್ 19 ನಂತರದ ಆರೈಕೆ ಕ್ರಮಗಳು ಸರ್ ಓಕೆ ನಿಮಗೆ ಏನಾದರೂ ಪ್ರಶ್ನೆ ಇದ್ರೆ ಡಾಕ್ಟರ್ ಬಳಿ ಕೇಳಬಹುದು हेलो ಹಲೋ ಸರ್ ನಿಮ್ಮ ಪ್ರಶ್ನೆಯನ್ನ ಡಾಕ್ಟರ್ ಬಳಿ ಕೇಳಬಹುದು ಸರ್ ನಮಸ್ಕಾರ

ಕೋವಿಡ್ ನಂತ್ರನ ಸರ್ ಅದು ಪೋಸ್ಟ್ ಕೋವಿನ್ ನಂತ್ರ ನೀವ್ ಹೇಳ್ತೀರಾ ಪೋಸ್ಟ್ ಕೋವಿಡ್ ನಲ್ ಅಂದ್ರೆ ಕೋವಿಡ್ ಇಂದ ಡಿಸ್ಚಾರ್ಜ್ ಆದ್ಮೇಲೆ ಕೇಳ್ತಾ ಇದೀರಾ ನೀವು ಅಥವಾ ಕೋವಿಡ್ ಗೋಸ್ಕರ ಅಡ್ಮಿಷನ್ ಆದಾಗ ಕೇಳ್ತಾ ಇದ್ದೀರಾ ಸರ್ ನೀವು ಕೋವಿಡ್ ಗೋಸ್ಕರ ಅಡ್ಮಿಷನ್ ಆದಾಗ ಕೇಳ್ತಾ ಇದ್ದೀರಾ ಅಥವಾ ಪೋಸ್ಟ್ ಕೋವಿಡ್ ನಲ್ಲಿ ಆದ ಮೇಲೆ ಪೋಸ್ಟ್ ಕೋವಿಡ್ 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 ಇನ್ಫೆಕ್ಷನ್ ಆಗಿ ಡಿಸ್ಚಾರ್ಜ್ ಆದ ನಂತರ ಎಲ್ಲರಿಗೂ ಅಡ್ಮಿಷನ್ ಬೇಕಾಗೋದಿಲ್ಲ ಆಯ್ತಾ ಕೆಲವೊಬ್ಬರಿಗೆ ಯಾರಿಗೆ ಸಿಂಪ್ಟಮ್ಸ್ ಇದೆ ಆಯಿತಾ ಅವ್ರಿಗೆ ನಾವು ಪರೀಕ್ಷೆ ಮಾಡಬೇಕಾಗತ್ತೆ ನಾವು ಯಾವಾಗ ಅಡ್ಮಿಷನ್ ಮಾಡ್ತೇವೆ ಅಂದರೆ ಯಾವಾಗ ಮನೆಯಲ್ಲಿ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಆಗೋದಿಲ್ಲ ಅಂಥ ಸಮಯದಲ್ಲಿ ಮಾತ್ರ ಅಡ್ಮಿಷನ್ ಮಾಡ್ತವೆ ಉದಾಹರಣೆಗೆ ಯಾವಾಗ ಆಕ್ಸಿಜನ್ ಅವ್ರ ದೇಹದ ಆಕ್ಸಿಜನ್ ಕಡಿಮೆ ಇರುತ್ತೆ ತೊಂಬತ್ತರಕ್ಕಿಂತ ಕಡಿಮೆ ಇರುತ್ತೆ ಆವಾಗ ಮನೇಲಿ ಆಕ್ಸಿಜನ್ ಆಗೋದಿಲ್ಲ ಅಂಥ ಸಮಯದಲ್ಲಿ ಅಡ್ಮಿಷನ್ ಬೇಕಾಗುತ್ತೆ ಅಥವಾ ಸ್ಟ್ರೋಕ್ ಆಗಿದ್ದರೆ ಆಗ ಅಡ್ಮಿಷನ್ ಬೇಕಾಗುತ್ತೆ ಅಥವಾ ಹಾರ್ಟ್ ಸಂಬಂಧಿ ಅಂದರೆ ಹೃದಯ ಸಂಬಂಧಿ ತೊಂದರೆಗಳಿದ್ದರೆ ಆಗ ಅಡ್ಮಿಷನ್ ಬೇಕಾಗುತ್ತೆ ಎಲ್ಲರಿಗೂ ಅಡ್ಮಿಷನ್ ಬೇಕಾಗೋದಿಲ್ಲ ಸರ್ ಓಕೆ ಸರ್ ಧನ್ಯವಾದಗಳು ಕರೆ ಮಾಡಿರೋದಕ್ಕೆ ಹಾಗೆ ವೀಕ್ಷಕರೇ ನಿಮಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಪ್ರಶ್ನೆಗಳನ್ನು ನಮ್ಮ ಡಾಕ್ಟರ್ ಬಳಿ ಕೇಳೋದಿದ್ರೆ ನಮ್ಮ ನಂಬರ್ ಝೀರೋ ಏಟ್ ಜೀರೋ ಫೋರ್ ಟು ನೈನ್ ಫೈವ್ ಫೈವ್ ಸೆವೆನ್ ಜೀರೋಗೆ ಕರೆ ಮಾಡಿ ನಿಮ್ಮ ಪ್ರಶ್ನೆಗಳನ್ನು ಡಾಕ್ಟರ್ ಬಳಿ ಕೇಳಬಹುದು ನಾವು ಈಗ ಮಾತಾಡ್ತಾ ಇದ್ವಿ ಇನ್ನು ಕೋವಿಡ್ ಇನ್ನು ಪೋಸ್ಟ್ ಕೋವಿಡ್ ಹೇಗೆ ಮ್ಯಾನೇಜ್ ಮಾಡ್ತೀರಾ ಅಂತ ಕೋವಿಡ್ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ಸಿಮ್ಟಮೆಟಿಕ್ ಮ್ಯಾನೇಜ್ಮೆಂಟ್ ಅಂದ್ರೆ ಅವರಿಗೆ ಏನು ಸಿಮ್ಟಮ್ಸ್ ಇದೆ ನಾವು ಆ ಸಿಂಪ್ಟಮ್ಸ್ ಮೇಲೆ ಮ್ಯಾನೇಜ್ ಮಾಡ್ತೇವೆ ಅದಕ್ಕಿಂತ ಮುಂಚೆ ಎಕ್ಸಾಮಿನೇಷನ್ ಇವ್ಯಾಲ್ಯೂಷನ್ ಎಲ್ಲ ಮಾಡಿರ್ತೇವಲ್ಲ ಸೊ ಅಲ್ಲಿಗೆ ಒಂದು ಕನ್ಕ್ಲೂಷನ್ ಬರುತ್ತೆ ಫಾರ್ ಎಕ್ಸಾಂಪಲ್ ಈಗ ಜ್ವರ ಇತ್ತು ಅಂತ ಇಟ್ಕೊಳ್ಳಿ ಸೊ ಆವಾಗ ಪ್ಯಾರಾಸಿಟಮಲ್ ಮಾತ್ರ ಟ್ರೀಟ್ಮೆಂಟ್ ಬಟ್ ಅದು ಪ್ಯಾರಾಸೆಟಮಾಲ್ ಕೊಡೋಕಿನ್ನ ಮುಂಚೆ ನಾವು ಬೇರೆ ಏನಾದರೂ ಜ್ವರಕ್ಕೆ ಅಂದರೆ ಜ್ವರ ಬೇರೆ ಯಾವ್ದರಿಂದ ಏನಾದರೂ ಬಂದಿದೆಯಾ ಅಂತ ಅದನ್ನು ಔಟ್ ಮಾಡ್ಕೊಬೇಕಾಗುತ್ತೆ ಸೊ ಎದೆ ನೋವು ಬಂತು ಅಂತ ಇಟ್ಕೊಳ್ಳಿ ಎದೆ ನೋವು ಹಾರ್ಟ್ ಪ್ರಾಬ್ಲಮಾ ಅಥವಾ ಲಂಗ್ಸ್ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಚೆಕ್ ಮಾಡ್ಕೊಬೇಕಾಗುತ್ತೆ ಇಲ್ಲ ಏನೂ ಇಲ್ಲ ಅಂತ ಆದಾಗ ಅವಾಗ ಅಥವಾ ಗ್ಯಾಸ್ಟ್ರೈಟಿಸ್ ಇದೆಯಾ ಅಥವಾ ಏನು ಪ್ರಾಬ್ಲಮ್ ಇದೆ ಅಂತ ನೋಡ್ಕೊಬೇಕು ಅದೇನು ಇಲ್ಲ ಅನಿಸ್ತಾ ಬರೀ ಪೇನ್ ಕಿಲ್ಲರ್ ಕೊಡ್ತೇವೆ ಅಷ್ಟೇ ಸೊ ಕೆಮ್ಮಿದ್ರೆ ಬೇರೆ ಏನಾದರೂ ತೊಂದರೆ ಇದೆ ಅದೇ ತರ ಸೇಮ್ ಬೇರೆ ಏನಾದರೂ ತೊಂದರೆ ಇದೆಯಾ ನೋಡ್ಕೊಂಡು ಇಲ್ಲ ಕೆಮ್ಮಿಗೆ ಟ್ರೀಟ್ಮೆಂಟ್ ಕೊಡ್ತೇವೆ ಸೊ ಮೇಜರ್ ಆಗಿ ಸಿಂಟಮ್ಯಾಟಿಕ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೇವೆ ನಾವು ಕೋವಿಡ್ ನೈನ್ಟೀನಲ್ಲಿ ಅಥವಾ ಏನಾದರೂ ನಿಜವಾಗಲೂ ತೊಂದರೆ ಇದ್ರೆ ಸ್ಟ್ರೋಕ್ ಇದ್ರೆ ಸ್ಟ್ರೋಕ್ ಟ್ರೀಟ್ಮೆಂಟ್ ಹಾರ್ಟ್ ಅಟ್ಯಾಕ್ ಆಗಿದ್ರೆ ಹಾರ್ಟ್ ಅಟ್ಯಾಕ್ ಟ್ರೀಟ್ಮೆಂಟ್ ಅದಕ್ಕೆ ಏನಾಗುತ್ತೆ ಅದು ಸೊ ಆ ಥರನೂ ಮೇಜರ್ ಟ್ರೀಟ್ಮೆಂಟ್ ಅದಿರುತ್ತೆ ಬಟ್ ನಾವಿಲ್ಲಿ ಪೋಸ್ಟ್ ಕೋವಿಡ್ ಅಲ್ಲಿ ಏನು ಮೇಜರ್ ಆಗಿ ತಿಳ್ಕೊಬೇಕಂತ ಹೇಳಿದ್ರೆ ಕೋವಿಡ್ ಬಂದ್ ಹೋಗಿದೆ ಅಂದ ತಕ್ಷಣ ನಮ್ಗೆ ಕೋವಿಡ್ ಬರಲ್ಲ ಅಂತ ಅಲ್ಲ ಪುನಃ ಸೊ ಆದ್ದರಿಂದ ಕೋವಿಡ್ ನಂತರ ಕೋವಿಡ್ ತಡೆಗಟ್ಟಲು ನಾವು ಏನೇನು ಮಾಡ್ತಾ ಇದ್ವಿ ಇಷ್ಟು ಸಹ ಅದನ್ನ ಕಂಟಿನ್ಯೂ ಮಾಡಬೇಕು ಅಂದ್ರೆ ಮಾಸ್ಕ್ ಹಾಕೊಬೇಕು ಮತ್ತೆ ಆವಾಗವಾಗ ಕೈ ತೊಳಿ ಅಭ್ಯಾಸ ಇಟ್ಕೊಬೇಕು ಸ್ಯಾನ್ ಹ್ಯಾಂಡ್ ಸ್ಯಾನಿಟೈಸರ್ ಮತ್ತೆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಇದು ಮೇಜರ್ ಆಗಿ ಮ್ಯಾನೇಜ್ ಮಾಡಬೇಕು ಸೊ ಅದ್ರ ಜೊತೆಗೇನೆ ನಮ್ಮ ರೆಸ್ಪಿರೇಟರಿ ಹೈಜನ್ ಸ್ಟೀಮ್ ಸ್ಟೀಮಿನಲೇಷನ್ ಮಾಡೋದು ಮತ್ತು ಉಪ್ಪು ನೀರು ಗಾರ್ಗಲ್ ಮಾಡೋದು ಇದೆಲ್ಲ ಕಂಟಿನ್ಯೂ ಮಾಡಬಹುದು ಮೇಜರಾಗಿ ಇದು ಮಾಡಬೇಕಾಗತ್ತೆ ಅದ್ರ ಜೊತೆಗೆ ಸಮರ್ಪಕವಾಗಿ ನೀರು ಕುಡಿಬೇಕು ನೀರು ಸೇವನೆ ಮಾಡಬೇಕು ಚೆನ್ನಾಗಿ ಕಾಂಟ್ರಾ ಸ್ಕಾಂಟ್ರಾಂಡಿಕೇಟೆಡ್ ಅಂದರೆ ಕೆಲವೊಂದು ಹಾರ್ಟ್ ಡಿಸೀಸ್ನಲ್ಲಿ ನೀರು ಕಡಿಮೆ ಕುಡಿಲಿಕ್ಕೆ ಹೇಳ್ತಾರೆ ಅಂಥದ್ದು ಬಿಟ್ಟು ಬಾಕಿ ಟೈಮಲ್ಲಿ ಆದಷ್ಟು ನೀರು ಕುಡಿಬೇಕು ಅದು ಮೇಯ್ನಾಗಿ ಮಾಡಬೇಕಾಗತ್ತೆ ಅದ್ರ ಜೊತೆಗೆ ನಿಧಾನಕ್ಕೆ ಅಂದರೆ ಕೆಲವೊಬ್ಬರಿಗೆ ತುಂಬಾ ಜಾಸ್ತಿ ಸಿವಿಯರ್ ಡಿಸೀಸ್ ಬಂದಿರುತ್ತೆ ಮೈಲ್ಡ್ ಡಿಸೀಸ್ ಬಂದವರಿಗೆ ಏನೂ ತೊಂದರೆ ಆಗೋದಿಲ್ಲ ಬಟ್ ಸಿವಿಯರ್ ಡಿಸೀಸ್ ಬಂದವರಿಗೆ ಒಂದು ಹದಿನಾಲ್ಕು ದಿವಸ ಮನೇಲಿ ಇದ್ದರಿಂದ ಸೊ ಅವ್ರದ್ದು ಸ್ವಲ್ಪ ಚಲನವಲನ ಕಡಿಮೆ ಆಗಿರುತ್ತೆ ಸೊ ಅವ್ರ ವೀಕ್ನೆಸ್ ಬಂದಿರುತ್ತೆ ಅದಕ್ಕೆ ನಿಧಾನಕ್ಕೆ ಎಕ್ಸಸೈಸ್ಗಳನ್ನ ಶುರು ಮಾಡಬೇಕಾಗುತ್ತೆ ಎಕ್ಸಸೈಸ್ ಅಂತಲ್ಲ ಸ್ಟಾರ್ಟಿಂಗ್ ಮನೆಯಲ್ಲಿ ಮನೇಲಿ ನಾನು ನಮ್ಮ ರುಟೀನ್ ಕೆಲಸಗಳು ಅದರ ನಂತರ ನಿಧಾನಕ್ಕೆ ಹೊರಗಡೆ ಅಂದರೆ ಹೊರಗಡೆ ಕೆಲಸಗಳು ಅಥವಾ ನಮ್ಮ ಪ್ರೊಫೆಷನಲ್ ವರ್ಕ್ನ ನಿಧಾನಕ್ಕೆ ಶುರು ಮಾಡಬೇಕಾಗುತ್ತೆ ಸ್ಟೆಪ್ ಬೈ ಸ್ಟೆಪ್ ಸೊ ಮೇಜರ್ ಆಗಿ ಸಿಂಟಮ್ಯಾಟಿಕ್ ಮ್ಯಾನೇಜ್ಮೆಂಟು ಆಮೇಲೆ ನಮ್ಮ ರೆಸ್ಪಿರೇಟರಿ ಹೈಜೀನು ಮತ್ತೆ ಹೈಜೀನ್ ಮೈಂಟೈನ್ ಮಾಡೋದು ಪೋಸ್ಟ್ ಕೋವಿಡ್ ನಲ್ಲಿ ಮೇನ್ ಆಗಿ ಅದೇ ಟ್ರೀಟ್ಮೆಂಟ್ ಮೇಯ್ನ್ ಆಗಿ ಅದೇ ಟ್ರೀಟ್ಮೆಂಟ್ ಆಗಿರುತ್ತೆ ಅವರ ಆಹಾರ ಸೇವನೆ ಹೇಗಿರಬೇಕು ಅಂತ ಎಲ್ಲಾ ಕಾಯಿಲೆನೂ ಹೇಳ್ದಂಗೆ ಪೌಷ್ಟಿಕ ಆಹಾರ ಸೇವನೆ ಸೇವೆ ಈಗ ನಾನ್ ವೆಜಿಟೇರಿಯನ್ಸ್ ಆದ್ರೆ ಮೊಟ್ಟೆ ಮತ್ತೆ ಮೇಜರಾಗಿ ಮೊಟ್ಟೆ ಮೊಟ್ಟೆಲಿ ಜಾಸ್ತಿ ಪ್ರೋಟೀನ್ ಇರ್ತದೆ ಮತ್ತೆ ತರಕಾರಿ ತರಕಾರಿ ಜಾಸ್ತಿ ತಿನ್ಬೇಕಾಗತ್ತೆ ಮತ್ತೆ ಆದಷ್ಟು ನಾನು ಹೇಳ್ದಂಗೆ ನೀರ್ ಚೆನ್ನಾಗಿ ಕುಡಿಬೇಕು ಸೊ ಪೌಷ್ಟಿಕ ಆಹಾರ ಸೇವನೆಯಿಂದ ನಮ್ ಬಾಡಿಗೆ ಇಮ್ಯುನಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ ಮತ್ತೆ ಲವಲವಿಕೆ ಬರುತ್ತೆ ಸೊ ಪೌಷ್ಟಿಕ ಆಹಾರ ಸೇವನೆ ಒಳ್ಳೇದು ಓಕೆ ಡಾಕ್ಟರ್ ಏನು ಕೆಲವರು ಒಂದು ಬಿಸಿ ನೀರನ್ನ ಕುಡಿಬೇಕು ಅಂತ ಹೇಳ್ತಾರೆ ಬಿಸಿ ನೀರು ಕುಡಿದ್ರೆ ಏನು ಕೋವಿಡ್ ಬರೋದಿಲ್ಲ ಹಾಗೆ ಹೇಳ್ತಾರೆ ಬಿಸಿ ನೀರು ಕುಡಿದ್ರೆ ಕೋವಿಡ್ ಬರೋದಿಲ್ಲ ಅಂತ ಅಲ್ಲ ಬಿಸಿ ನೀರು ಕುಡಿದ್ರೆ ಒಳ್ಳೇದು ಅದರಿಂದ ನಮ್ಮ ಗಂಟ್ಲು ಶುದ್ಧವಾಗಿರುತ್ತೆ ಮತ್ತೆ ನೀರು ಸಮರ್ಪ ಸಮರ್ಪಕ ಕುಡಿಯೋದ್ರಿಂದ ನಮ್ಮ ಬಾಡಿ ಹೈಡ್ರೇಟೆಡ್ ಆಗಿರುತ್ತೆ ನಮ್ಮ ದೇಹದಲ್ಲಿ ಎಷ್ಟು ನೀರು ಇರುತ್ತೆ ಅಷ್ಟು ಒಳ್ಳೇದು ನಮ್ಮ ಬಾಡಿ ಇಸ್ ಮೇಡ್ ಅಪ್ ಆಫ್ ಸೆವೆಂಟಿ ಪರ್ಸೆಂಟ್ ಆಫ್ ವಾಟರ್ ಸೊ ಅದರಿಂದ ನೀರು ಜಾಸ್ತಿ ಕುಡಿಬೇಕು ಓಕೆ ನಾವು ಎಷ್ಟು ಎಷ್ಟು ನೀರು ಕುಡಿತೇವೆ ನಾವು ಅಷ್ಟು ಆರೋಗ್ಯವಾಗಿ ಇರ್ತೇವೆ ಅಂತ ಹೇಳ್ಬೋದು ಹಾಗೆ ಡಾಕ್ಟರ್ ಏನು ನಮ್ಮ ಜೀವನ ಶೈಲಿ ಹೇಗಿರಬೇಕಾಗ್ತದೆ ಕೋವಿಡ್ ಸಂದರ್ಭದಲ್ಲಿ ಆಗಿರ್ಬೋದು ಹಾಗೆ ಪೋಸ್ಟ್ ಕೋವಿಡ್ ನಂತರ ಕೂಡ ಆಗಿರ್ಬೋದು ಪೋಸ್ಟ್ ಕೋವಿಡ್ ನಂತರ ಈಗ ಹದಿನಾಲ್ಕು ದಿವಸ ಯಾರೊಬ್ಬರು ಮನೆಯಲ್ಲಿ ಇರ್ತಾರೆ ಅಂದಾಗ ಅವ್ರ ಮಜೆಲ್ ವೀಕ್ನೆಸ್ ಆಗುತ್ತೆ ಸೊ ಯಾರಾದರೂ ಆಗಿರ್ಬೋದು ಫಿಟ್ ಇರ್ತಾರೆ ಫಿಸಿಕಲಿ ಫಿಟ್ ಇರ್ತಾರೆ ಹದಿನಾಲ್ಕು ದಿವಸ ಮನೆಯೊಳಗೆ ಇರ್ತಾರೆ ಒಂದು ರೂಮ್ ಒಳಗೆ ಇರ್ತಾರೆ ಅಥವಾ ಐಸೋಲೇಷನ್ ಅವ್ರ ಹಾಸ್ಪಿಟಲ್ ಇರ್ತಾರೆ ಐಸೋಲೇಷನ್ ಆಗಿರ್ತಾರೆ ಅಂದಾಗ ಅವ್ರ ಮಜೆಲ್ ವೀಕ್ನೆಸ್ ಆಗಿರುತ್ತೆ ಅದಕ್ಕೆ ಪೋಸ್ಟ್ ಕೋವಿಡ್ ಫಿಸಿಯೋಥೆರಪಿ ಆಪ್ಷನ್ಸ್ ಇದ್ದಾವೆ ಅಂದರೆ ನಿಧಾನಕ್ಕೆ ಎಕ್ಸೈಸ್ ಮಾಡಲಿಕ್ಕೆ ಶುರು ಮಾಡಬೇಕು ಅವ್ರ ಕೆಪಾಸಿಟಿ ಎಷ್ಟಿದೆ ಅಂತ ಚೆಕ್ ಮಾಡ್ತಾರೆ ಅವ್ರ ಕೆಪಾಸಿಟಿಗೆ ಅನುಗುಣವಾಗಿ ಎಕ್ಸ ಎಕ್ಸಸೈಸಸ್ ಹೇಳ್ಕೊಡ್ತಾರೆ ಆ ಎಕ್ಸೈಸ್ಗಳನ್ನ ಸ್ಟೆಪ್ ಬೈ ಸ್ಟೆಪ್ ನಿಧಾನವಾಗಿ ಒಂದು ನಂತರ ಒಂದು ಹಂತ ಹಂತವಾಗಿ ಇನ್ಕ್ರೀಸ್ ಮಾಡ್ತಾ ಹೋಗಬೇಕು ಸೊ ಹಂತ ಹಂತವಾಗಿ ಇನ್ಕ್ರೀಸ್ ಮಾಡಿದಾಗ ಅಂದರೆ ಇದೆಲ್ಲರಿಗೂ ಬೇಕಾಗುತ್ತೆ ಅಂತ ಹೇಳ್ತಿಲ್ಲ ಮೈಲ್ಡ್ ಡಿಸೀಸ್ ಅವರಿಗೆ ಕೆಲವೊಬ್ರಿಗೆ ಬೇಕಾಗ್ದೇನೆ ಇರ್ಬೋದು ಬಟ್ ಕೆಲವೊಬ್ಬರಿಗೆ ಬೇಕಾಗಬಹುದು ಸೊ ಅವರದು ಕೆಪಾಸಿಟಿ ಅಸೆಸ್ ಮಾಡಿ ಅವ್ರಿಗೆ ಎಕ್ಸೈಸ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಸೊ ಆ ಎಕ್ಸೈಸ್ನ ವಾರ ವಾರ ಅಥವಾ ಹದಿನೈದು ಒಂದ್ಸರಿ ಅವ್ರು ಇನ್ಕ್ರೀಸ್ ಮಾಡ್ತಾ ಹೋಗ್ತಾರೆ ಎಲ್ಲಿವರೆಗೂ ಅವ್ರು ನಾರ್ಮಲ್ ಬರುತ್ತೆ ಅಂತ ಇದು ಒಂದು ವಿಧಾನ ಇನ್ನೊಂದು ಕೆಲವೊಬ್ರು ಅವರೇ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ ಆ ಥರ ವಾಕಿಂಗ್ ಮಾಡೋಕ್ಕೆ ಶುರು ಮಾಡ್ಕೊತಾರೆ ಸೊ ಅದರಿಂದ ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅವ್ರು ನಾರ್ಮಲ್ಗೆ ಬರ್ಬೋದು ಬಟ್ ಸಿವಿಯರ್ ಡಿಸೀಸಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಐ ಸಿ ಯುನಲ್ಲಿ ಇರ್ತಾರೆ ಅಥವಾ ಹಾಸ್ಪಿಟ್ಲ್ ಅಡ್ಮಿಷನ್ ಆಗಿರ್ತಾರೆ ಸೊ ಅಂತ ಸಮಯದಲ್ಲಿ ಅವ್ರಿಗೆ ಫಿಸಿಯೋಥೆರಪಿ ಬೇಕೇ ಬೇಕಾಗ್ತದೆ ಅವ್ರಿಗೆ ನಿಧಾನಕ್ಕೆ ಗಳು ಹೇಳ್ಕೊಡ್ಬೇಕಾಗತ್ತೆ ಆಮೇಲೆ ಅವರು ಎಕ್ಸಸೈಸ್ ಜಾಸ್ತಿ ಮಾಡ್ತಾ ಹೋಗ್ತಾರೆ ಸೊ ಅಂಥವ್ರಲ್ಲಿ ಎಕ್ಸೈಸ್ ಕಂಪಲ್ಸರಿ ಅಂತಾನೆ ಹೇಳ್ಬೋದು ಸೊ ಅದೊಂದು ವ್ಯಾಯಾಮ ಒಂದು ಮಾಡಬೇಕಾಗತ್ತೆ ಮತ್ತೆ ನಿತ್ಯ ಯೋಗಾಸನ ಮಾಡ್ತಿದ್ದವರು ಮುಂಚೆ ಅವ್ರು ರೀಸ್ಟಾರ್ಟ್ ಮಾಡ್ಕೊಬೋದು ಅವ್ರ ಕೆಪಾಸಿಟಿ ಎಷ್ಟಿದೆ ಎಷ್ಟು ಮಾಡೋಕ್ಕಾಗ್ತದೆ ಅಂತ ಬಟ್ ಇಲ್ಲಿ ಒಂದು ಅಬ್ಸರ್ವ್ ಮಾಡಬೇಕಾಗಿದ್ದ ವಿಷಯ ಅಂದರೆ ಆಕ್ಸಿಜನ್ ಎಷ್ಟು ಆಗ್ತಾ ಇದೆ ಎಕ್ಸಸೈಸ್ ಮಾಡಬೇಕಾದ್ರೆ ಅಂತ ನೋಡಬೇಕಾಗ್ತದೆ ಆಕ್ಸಿಜನ್ ಕಡಿಮೆ ಆಗ್ತಾ ಇದೆ ಅಂದರೆ ಇಟ್ ಇಸ್ ನಾಟ್ ಅಡ್ವೈಸಬಲ್ ಆಕ್ಸಿಜನ್ ಅಂದ್ರೆ ಎಕ್ಸಸೈಸ್ ಮಾಡಕ್ ಆಗಲ್ಲ ಕೆಲವೊಬ್ಬರ ಹತ್ರ ಆಕ್ಸಿ ಪಲ್ಸ್ ಆಕ್ಸಿಮೆಟ್ರ್ ಇರೋದಿಲ್ಲ ಅಂತವರು ಎಸೈಸ್ ಮಾಡ್ಬೇಕಾದ್ರೆ ದಮ್ ಬಂದ್ರೆ ಅಥವಾ ಎದೆನೋ ಬಂದ್ರೆ ಅಥವಾ ಹೊಸದ ಏನೇ ಸಿಂಟಮ್ಸ್ ಬಂದ್ರು ಮುಂಚೆ ತರ ಮಾಡ್ತಿಲ್ಲ ಅಂದ್ರೆ ಬಂದು ತೋರಿಸ್ಕೊಳ್ಳೋದು ಉತ್ತಮ ಹೌದು ಇದು ಎಕ್ಸಸೈಸ್ ಆಯ್ತು ಇನ್ನೊಂದು ಪೌಷ್ಟಿಕ ಆಹಾರ ಮತ್ತೆ ನೀರು ಆಲ್ರೆಡಿ ಹೇಳಿದ್ದಾನೆ ಮತ್ತೆ ಮದ್ಯಪಾನ ಮತ್ತೆ ಕಾಫಿ ಮತ್ತೆ ಸಿಗರೆಟ್ ಧೂಮಪಾನ ಇದು ಬಿಡ್ಲೇಬೇಕಾಗತ್ತೆ ಧೂಮಪಾನ ಮಾಡೋದ್ರಿಂದ ಹಾರ್ಟ್ ಮೇಲೆ ಸಹ ಪ್ರಾಬ್ಲಮ್ ಆಗ್ತದೆ ಶ್ವಾಸಕೋಶದಲ್ಲಿ ಸಹ ಪ್ರಾಬ್ಲಮ್ ಆಗ್ತದೆ ಸೊ ಇದು ಕೋವಿಡ್ ನಲ್ಲಿ ಇದು ಡ್ಯಾಮೇಜ್ ಸ್ವಲ್ಪ ಜಾಸ್ತಿ ಆಗೋದ್ರಿಂದ ಇದು ಬಿಡ್ಲೇಬೇಕಾಗುತ್ತೆ ಹಾಗೆ ಡಾಕ್ಟರ್ ಇದು ಧೂಮಪಾನ ಮತ್ತೆ ಮದ್ಯಪಾನ ಮಾಡೋರಲ್ಲಿ ಹೆಚ್ಚಾಗಿ ಕೋವಿಡ್ ಕಾಣಿಸಿಕೊಳ್ತದ ಅಂದ್ರೆ ಧೂಮಪಾನ ಮಾಡೋರ್ನಲ್ಲಿ ಶ್ವಾಸಕೋಶ ವೀಕ್ ಇರೋದ್ರಿಂದ ನಮ್ಮಲ್ಲಿ ಸೀಲಿಯಾ ಅಂತ ಇರುತ್ತೆ ಅದು ಧೂಮಪಾನ ಮಾಡೋರ್ನಲ್ಲಿ ಸೀಲಿಯಾ ಕಡಿಮೆ ಆಗಿರುತ್ತೆ ಅದು ಸೀಲಿಯಾ ಇಸ್ ಆಕ್ಚುಲಿ ಡಿಫೆನ್ಸ್ ಮೆಕಾನಿಸಮ್ ಲಂಗ್ ಡಿಫೆನ್ಸ್ ಅಂತ ಹೇಳ್ತೇವೆ ನಾವು ಸೊ ಅಂತವ್ರಲ್ಲಿ ಎಲ್ಲಾ ಇನ್ಫೆಕ್ಷನ್ ಜಾಸ್ತಿನೇ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗಿರ್ಬೋದು ವೈರಲ್ ಇನ್ಫೆಕ್ಷನ್ ಆಗಿರ್ಬೋದು ಎಲ್ಲ ಜಾಸ್ತಿನೇ ಸೊ ಅಂತವ್ರಲ್ಲಿ ಕೋವಿಡ್ ಸಾಮಾನ್ಯವಾಗಿ ಜಾಸ್ತಿ ಕಾಣಿಸುತ್ತೆ ಮತ್ತೆ ಕೆಲವೊಬ್ಬರಲ್ಲಿ ಏನಾಗುತ್ತೆ ಸ್ಮೋಕಿಂಗ್ ಮಾಡಿ ಮಾಡಿ ಸಿಒಪಿಡಿ ಅಂತ ಹೇಳ್ತೇವೆ ಕ್ರಾನಿಕ್ ಆಪ್ಸ್ಟ್ರಲ್ಮರಿ ಡಿಸೀಸ್ ಅದು ಬಂದ್ಬಿಟ್ಟಿರುತ್ತೆ ಆಲ್ರೆಡಿ ಸೊ ಅಂತವ್ರಲ್ಲಿ ಇನ್ಫೆಕ್ಷನ್ ಜಾಸ್ತಿ ಮತ್ತೆ ಕೋವಿಡ್ ಅಂತವ್ರಲ್ಲಿ ಆದ್ರೆ ಸಿವಿಯರಿಟಿ ಹೋಗೋ ಚಾನ್ಸಸ್ ಜಾಸ್ತಿ ಸೊ ಅದರಿಂದ ಧೂಮಪಾನ ಬಿಡೋದು ಒಳ್ಳೇದು ಆಲ್ಕೋಹಾಲ್ ತಗೊಳ್ಳೋರ್ಲಿ ಲಿವರ್ ಫೇಲ್ಯೂರ್ ಆಗೋ ಸಂಬಂಧ ಚಾನ್ಸಸ್ ಇರೋದ್ರಿಂದ ಸೊ ಅವ್ರನ್ನೂ ಸಹ ಇಮ್ಯುನಿಟಿ ಕಡಿಮೆ ಆಗಿರುತ್ತೆ ಸೊ ಅವ್ರಿಗೂ ಕೋವಿಡ್ ನೈನ್ಟೀನ್ ಬರುವಂತ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆ ಹಾಗೆ ನಾವು ಧೂಮಪಾನ ಮತ್ತೆ ಮದ್ಯಪಾನ ಮಾಡೋದನ್ನ ಹೌದು ಹಾಗೆ ಡಾಕ್ಟರ್ ಇನ್ನು ಈ ಪೋಸ್ಟ್ ಕೋವಿಡ್ ಅತಿಯಾಗಿ ಅಂದ್ರೆ ಬೇರೆ ಕಾಯಿಲೆ ಇರುವವರಿಗೆ ಬರ್ತಾ ಬರ್ತದೆ ಅಂತ ಹೇಳ್ತಾರೆ ಕೆಲವರು ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಹಾಂ ನಾನು ಆಗಲೇ ಹೇಳ್ದಂಗೆ ಕೋವಿಡ್ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಯಾರ್ನಲ್ಲಿ ಬರುತ್ತೆ ಅಂತ ಸ್ವಲ್ಪ ಹೇಳೋದು ಕಷ್ಟ ಬಟ್ ಆದ್ರೂ ಅಂಕಿಅಂಶಗಳು ನೋಡಿದ್ರೆ ಯಾರಿಗೆ ಮುಂಚೆ ಬೇರೆ ಕಾಯಿಲೆಗಳಿತ್ತು ಅವ್ರ ಸ್ವಲ್ಪ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ ಸೊ ಅವರು ಸ್ವಲ್ಪ ಕಾಳಜಿ ವಹಿಸ್ಬೇಕಾಗತ್ತೆ ಕೋವಿಡ್ ಬರದೇ ಇರೋ ತರ ಕೋವಿಡ್ ಬಂದ ಮೇಲೆ ಅವರು ಅವ್ರ ಅವ್ರದ್ದು ಡಿಸೀಸ್ ಏನಿದೆ ಅಂದ್ರೆ ಶುಗರ್ ಆಗ್ಲಿ ಬಿ ಪಿ ಹೈಪರ್ಟೆನ್ಷನ್ ಹೈಪರ್ ಅಥವಾ ಬೇರೆ ಯಾವ್ದಾದ್ರು ಕಾಯಿಲೆಗಳಿದ್ರೆ ಅದಕ್ಕೆ ಅಗತ್ಯವಾದ ಕ್ರಮಗಳು ಏನಿದೆ ಅದನ್ನ ಅನುಸರಿಸಬೇಕಾಗತ್ತೆ ಅಂದ್ರೆ ಶುಗರ್ ಇದ್ದವರು ಡಯಾಬಿಟಿಕ್ ಮೆಡಿಕೇಶನ್ ನ ಕಂಟಿನ್ಯೂ ಮಾಡಬೇಕು ಮತ್ತೆ ಶುಗರ್ ನ ಕಂಟ್ರೋಲ್ ಇಡಬೇಕಾಗತ್ತೆ ಮತ್ತೆ ಅದಕ್ಕೆ ಏನೇನು ಕೆಲಸಗಳಿತ್ತು ಮುಂಚೆ ಅಂದ್ರೆ ಏನೇನ್ ಮಾಡ್ತಿದ್ರು ವಾಕಿಂಗ್ ಅಥವಾ ಎಕ್ಸರ್ಸೈಸ್ ಏನ್ ಮಾಡ್ತಿದ್ರು ಮತ್ತೆ ಪಥ್ಯ ಏನ್ ಮಾಡ್ತಿದ್ರು ಅಥವಾ ಡಯಟ್ ಏನ್ ಮಾಡ್ತಿದ್ರು ಅದನ್ನೆಲ್ಲ ಕಂಟಿನ್ಯೂ ಮಾಡ್ಬೇಕಾಗುತ್ತೆ ಅಂದ್ರೆ ಬೇಸಿಕಲಿ ಅವ್ರಿಗೆ ಏನ್ ಕಾಯಿಲೆ ಇತ್ತು ಅದ್ರ ಟ್ರೀಟ್ಮೆಂಟ್ ನ ಕಂಪ್ಲೀಟ್ ಆಗಿ ಮಾಡ್ಬೇಕಾಗತ್ತೆ ಅವ್ರದನ್ನ ಅದನ್ನ ಯಾವ್ದನ್ನೂ ನಿಲ್ಲಿಸಬಾರ್ದು ಅಂದ್ರೆ ಕೋವಿಡ್ ಬಂದಿತ್ತು ನನಗೆ ಅದು ಮಾತ್ರೆ ಜಾಸ್ತಿ ಆಗ್ತಿದೆ ಇದು ಮಾತ್ರ ಇದೆ ಎರಡು ಮಾತ್ರ ಜಾಸ್ತಿ ಆಗ್ತಿದೆ ನಂಗೆ ಟ್ರೀಟ್ಮೆಂಟ್ ತಗೊಳ್ಳೋಕೆ ಆಗ್ತಿಲ್ಲ ಅಂತ ಮಾಡ್ಲಿಕ್ಕಿಲ್ಲ ಸೊ ಸೋ ಅವರು ಎರಡುsa ಟ್ರೀಟ್ಮೆಂಟ್ ನ ಕಂಟಿನ್ಯೂ ಮಾಡಬೇಕಾಗುತ್ತೆ ಮೇಜರ್ ಆಗಿ ಮತ್ತೆ ಅದಕ್ಕೆ ಪತ್ತೆ ಪತ್ರೆಗಳು ಮಾಡ್ತಿದ್ರು ಏನೇನೆ ಅಂದ್ರೆ ಏನೇನು ಅನುಕ್ರಮಗಳಿತ್ತು ಅದನ್ನೆಲ್ಲ ಫಾಲೋ ಮಾಡಬೇಕಾಗುತ್ತೆ ಓಕೆ ಬೇರೆ ಯಾವುದೋ ಕೈಲಿಗೆ ಒಂದು ಟ್ಯಾಬ್ಲೆಟ್ ತಗೊಳ್ಳತಾ ಇರ್ತಾರೆ ಇದು ಟ್ರೀಟ್ಮೆಂಟ್ ಸಹ ಮಾಡಬಹುದು ಎರಡು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಕೆಲವೊಬ್ರು ಇಂಟ್ರಾಕ್ಷನ್ ಆಗುತ್ತೆ ಅಂತ ಹೆದರಿಕೊಳ್ಳುತ್ತಾರೆ ಇನ್ನೋಂಕೆ ಇನ್ನು ಕೆಲವರು ನನಗೆ ಮಾತ್ರ ಜಾಸ್ತಿ ಆಯ್ತು ಡೋಸ್ ಜಾಸ್ತಿ ಆಯ್ತು ನನಗೆ ತಗೊಳ್ಳೋಕೆ ಆಗ್ತಿಲ್ಲ ಅಂತ ಅವಾಯ್ಡ್ ಮಾಡ್ತಾರೆ ಅದು ಮಾಡಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ ಓಕೆ ಈಗ ತಗೊಳ್ಬೇಕು ಟ್ರೀಟ್ಮೆಂಟ್ ಹೌದು ಎರಡು ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ ಹಾಗೆ ಡಾಕ್ಟರ್ ನೀವು ಆಂಟಿ ವೈರಲ್ ಏನಾದರೂ ಕೊಡ್ತೀರಾ ಅಂದ್ರೆ ಇದಕ್ಕೆ ಸಂಬಂಧ ಪೋಸ್ಟ್ ಕೋವಿಡ್ ಗೆ ಪೋಸ್ಟ್ ಕೋವಿಡ್ ಗೆ ಆಂಟಿಬಯೋಟಿಕ್ ಮತ್ತೆ ಆಂಟಿ ಅವಶ್ಯಕತೆ ಇಲ್ಲ ಓಕೆ ಆಂಟಿಬಯೋಟಿಕ್ ಯಾವಾಗ ಅವಶ್ಯಕತೆ ಆಗುತ್ತೆ ಅಂದ್ರೆ ನಾವು ಕೋವಿಡ್ ಬಂದಿದೆ ವೈರಲ್ ಅಲ್ಲಿ ಏನಾಗುತ್ತೆ ಅಂದ್ರೆ ವೈರಲ್ ಇಂದ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಆಗುತ್ತೆ ನಮ್ಮ ದೇಹದಲ್ಲಿ ಅಂತ ಟೈಮಲ್ಲಿ ಸೆಕೆಂಡರಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಂತ ಹೇಳ್ತೇವೆ ಅಂದ್ರೆ ಕೋವಿಡ್ ಬಂದ ನಂತರ ಯಾವುದಾದ್ರೂ ಬೇರೆ ಇನ್ಫೆಕ್ಷನ್ ಬರಬಹುದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಫಾರ್ ಎಕ್ಸಾಂಪಲ್ ಹಾಸ್ಪಿಟಲ್ ಅಡ್ಮಿಷನ್ ಆಗಿದ್ದಾಗ ಬೇರೆ ಯಾವುದಾದ್ರು ಇನ್ಫೆಕ್ಷನ್ ಬರ್ಬೋದು ಅಥವಾ ಮನೆಯಿಂದಲೇ ಬರ್ಬೋದು ಸೊ ಅಂಥ ಟೈಮ್ನಲ್ಲಿ ಏನಾದರೂ ಇನ್ಫೆಕ್ಷನ್ ಇದೆ ಅಂತ ಅನ್ನಿಸ್ದಾಗ ನಮಗೆ

ಸಿಂಡ್ರೋಮ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿಕ್ಕೆ ಅಥವಾ ಕೋವಿಡ್ ಬಂದು ಹೋದ್ಮೇಲೆ ಅವ್ರ ಕಾಳಜಿ ಅವ್ರು ವಹಿಸ್ಬೇಕಾಗತ್ತೆ ಅದರಲ್ಲಿ ಮೇಯ್ನಾಗಿ ಪಲ್ಸ್ ಆಕ್ಸಿಮೆಂಟ್ರಿ ಪ್ರತಿದಿನ ಅವರು ಅವರ ಆಕ್ಸಿಜನ್ ಲೆವೆಲ್ನ ಚೆಕ್ ಮಾಡ್ಕೊಬೇಕಾಗತ್ತೆ ಮತ್ತು ಅವ್ರ ಜನರಲ್ ಹೆಲ್ತ್ನ ಫಾಲೋ ಮಾಡ್ ಅಂದರೆ ಮೇಂಟೈನ್ ಮಾಡಬೇಕಾಗತ್ತೆ ಆಗಲೇ ಹೇಳೋದಂಗೆ ಜನರಲ್ ಹೆಲ್ತ್ ಅಂದರೆ ಡಯಟ್ ಮತ್ತೆ ಎಕ್ಸಸೈಸು ಮತ್ತು ಅವಾಯ್ಡಿಂಗ್ ಆಲ್ಕೋಹಾಲ್ ಮತ್ತು ಧೂಮಪಾನ ಸೊ ಇದೆಲ್ಲ ಫಾಲೋ ಮಾಡ್ಬೇಕಾಗತ್ತೆ ಅದ್ರ ಜೊತೆಗೇನೆ ಅವ್ರ ಅಡಕ್ವೇಟ್ ರೆಸ್ಟ್ ಬೇಕಾಗುತ್ತೆ ಅವ್ರಿಗೆ ಅಂದರೆ ಕೆಲವೊಬ್ರು ಅಂದ್ರೆ ತುಂಬಾ ಹದಿನಾಲ್ಕು ದಿವಸ ಹದಿನೈದು ದಿವಸ ಇರೋದ್ರಿಂದ ಕೆಲವೊಬ್ಬರಿಗೆ ಯೂಟ್ಯೂಬ್ ಅಥವಾ ಬೇರೆ ನೆಟ್ಫ್ಲಿಕ್ಸ್ ಆತರ ಅಭ್ಯಾಸಗಳಾಗಿರುತ್ತೆ ಅದರಿಂದ ನಿದ್ರೆ ಕಡಿಮೆ ಮಾಡುವಂತ ಅಭ್ಯಾಸಗಳು ಅವೆಲ್ಲ ಮಾಡಬಾರ್ದು ಅಡಕ್ ನಿದ್ರೆ ಮಾಡ್ಬೇಕಾಗತ್ತೆ ಮತ್ತೆ ರೆಸ್ಟ್ ಮಾಡ್ಬೇಕು ತುಂಬಾ ಎಕ್ಸರ್ಟ್ ಮಾಡಬಾರ್ದು ಅಂದ್ರೆ ಮನೇಲೆ ಇದ್ದೀನಿ ಅಂತ ಕೆಲವೊಬ್ರು ಅತಿಯಾಗಿ ಎಕ್ಸರ್ಸೈಸ್ ಮಾಡೋಕೆ ಶುರು ಮಾಡ್ತಾರೆ ಸೊ ಅವೆಲ್ಲ ಮಾಡಬಾರ್ದು ಅಡಕ್ ವೈಟ್ ರಿಲ್ಯಾಕ್ಸೇಷನ್ ಅಂದ್ರೆ ಅವ್ರಿಗೆ ಸಮರ್ಪಕವಾಗಿ ಅವ್ರ ದೇಹಕ್ಕೆ ಎಷ್ಟು ಬೇಕೋ ಅಷ್ಟು ನಿದ್ರೆ ಎಷ್ಟು ಆಗತ್ತೆ ಅಷ್ಟು ಎಕ್ಸರ್ಸೈಸ್ ಅಷ್ಟು ಅದ್ ಮಾಡ್ಬೇಕಾಗತ್ತೆ ಅದ್ರ ಜೊತೆಗೆ ಅವರಲ್ಲಿ ಏನಾದರೂ ಬದಬಲ ಬದಲಾವಣೆಗಳಾಗ್ತಿದೆಯಾ ಅಂತ ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ಅಂಥ ಬದಲಾವಣೆಗಳನ್ನ ನೋಡಿಕೊಂಡು ಅಂದರೆ ಏನಾದರೂ ಜಾಸ್ತಿ ಆಗ್ತಿದೆಯಾ ಅಥವಾ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಥವಾ ಇದ್ದಾಗೆ ಇಲ್ಲ ಅದನ್ನು ಅಬ್ಸರ್ವ್ ಮಾಡ್ಕೋಬೇಕಾಗತ್ತೆ ಸೊ ಯಾಕಂದರೆ ಅದನ್ನು ಅಬ್ಸರ್ವ್ ಮಾಡಿದ್ರೆ ಅವ್ರಿಗೆ ಗೊತ್ತಾಗೋದು ಯಾವಾಗ ನಾನು ಆಸು ಡಾಕ್ಟ್ರ್ ಹತ್ರ ಹೋಗಬೇಕಾ ಇಲ್ವಾ ಅಂತ ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ ಮತ್ತು ಎಕ್ಸಸೈಸ್ಗೆ ಬಂದಾಗ ಅವ್ರಿಗೆ ಎಷ್ಟು ಟಾಲರೇಟ್ ಮಾಡೋಕ್ಕಾಗತ್ತೆ ಅಷ್ಟು ಮಾತ್ರ ಮಾಡಬೇಕು ಅಧಿಕವಾಗಿ ಮಾಡಬಾರ್ದು ಇನ್ನು ಸಾಮಾನ್ಯ ಪ್ರಜೆಗಳ ಕರ್ತವ್ಯ ಸಾಮಾನ್ಯ ಕರ್ತವ್ಯ ಅಂತ ಹೇಳಿದ್ರೆ ಈಗ ಮೇನ್ ಆಗೇನೆಂದ್ರೆ ಸ್ಟಿಗ್ಮಾ ಒಂದ್ಸರಿ ಕೋವಿಡ್ ಬಂತು ಅಂದರೆ ಅವ್ರ ಹತ್ರ ಹೋಗ್ಬಾರ್ದು ಅಂತ ಸ್ಟಿಗ್ಮಾ ಇದೆ ಅದನ್ನು ಹೋಗ್ಲಾಡಿಸ್ಬೇಕು ಆಕ್ಚುಲಿ ಒಂದ್ಸರಿ ಕೋವಿಡ್ ಬಂದು ಹೋಯ್ತು ಅಂದರೆ ಪೋಸ್ಟ್ ಕೋವಿಡ್ ಅಲ್ವಾ ಇದು ಸೊ ಕೋವಿಡ್ ಬಂದು ಹೋಯ್ತು ಅಂದಮೇಲೆ ಕೋವಿಡ್ ಇದೆ ಅಂತ ಅಲ್ಲ ಅವ್ರಿಗೆ ಬಟ್ ಹಂಗಂತ ಹೇಳಿ ಅವ್ರನ್ನ ಅವಾಯ್ಡ್ ಮಾಡಬಾರ್ದು ಅಂದ್ರೆ ಮಾತಾಡಿಸೇ ಇರೋದು ಮನೆಗೆ ಹೋಗದೆ ಇರೋದು ಅಲ್ಲ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡಬೇಕು ಮತ್ತೆ ನಿಮ್ಗೆ ಏನೇನು ಅನುಕ್ರಮಗಳಿದೆ ತಡೆಗಟ್ಟಕ್ಕೆ ಮಾಸ್ಕ್ ಹಾಕೊಳ್ಳೋ ಅಂತದ್ದು ಹ್ಯಾಂಡ್ ಐಜಿನ್ ಅದೆಲ್ಲ ಮಾಡ್ಬೇಕು ಮತ್ತೆ ಕೋವಿಡ್ ಬಂದ್ ಹೋದವರು ಧೈರ್ಯ ತುಂಬಬೇಕು ಲೈಕ್ ಕೋವಿಡ್ ಅಂದ್ರೆ ತುಂಬಾ ಜನ ಹೆದರ್ಕೋತಾರೆ ಸೊ ಅದನ್ನ ಬೇರೆ ಪ್ರಜೆಗಳಿಗೆ ಧೈರ್ಯ ತುಂಬಬೇಕು ಮತ್ತೆ ಅದ್ರ ಬಗ್ಗೆ ಇರೋ ಮೂಢನಂಬಿಕೆಗಳನ್ನ ಹೋಗ್ಲಾಡಿಸ್ಬೇಕು ಅದಕ್ಕೆ ಯಾವ್ದಾದ್ರು ಮುಖಾಂತರ ಮಾಡ್ಬೋದು ಅಂದ್ರೆ ವಾಟ್ಸಪ್ ಆಗಿರ್ಬೋದು ವಿಡಿಯೋ ಮಾಡಿ ಶೇರ್ ಆಗಿರ್ಬೋದು ಅಥವಾ ಫೇಸ್ಬುಕ್ ಆಗಿರ್ಬೋದು ಲೈವ್ ಇದೆ ಅಥವಾ ಯಾವ್ದಾದ್ರು ಚಿಕ್ಕಪುಟ್ಟ ಆರ್ಗನೈಸೇಷನ್ ಮುಖಾಂತರ ಒಂದು ಚಿಕ್ಕದಾಗಿ ಒಂದು ಸ್ಪೀಚ್ ತರ ಮಾಡ್ಕೊಂಡು ಆ ತರ ಮಾಡಬಹುದು ಅಂದ್ರೆ ಮೂಢನಂಬಿಕೆಗಳನ್ನ ಹೋಗ್ಲಾಡ್ಸ್ಬೇಕು ಮತ್ತೆ ಅವ್ರಿಗೆ ಏನೇನಾಯ್ತು ಅದನ್ನ ಶೇರ್ ಮಾಡಿದ್ರೆ ಬೇರೆ ಜನಕ್ಕೆ ಸ್ವಲ್ಪ ಧೈರ್ಯ ಧೈರ್ಯ ಬರುತ್ತೆ ಸೊ ಮೇನ್ ಆಗಿ ಅದ್ ಮಾಡ್ಬೇಕು ಹಾಗೆ ಸಂಘ ಸಂಸ್ಥೆಗಳ ಬಗ್ಗೆ ಹೇಳ್ತೀರಾ ಸಂಘ ಸಂಸ್ಥೆಗಳು ಏನಾಗುತ್ತೆ ಅಂದರೆ ಕೋವಿಡ್ ಬಂದಾಗ ಕೆಲವು ಹದಿನಾಲ್ಕು ಹದಿನೈದು ದಿವಸ ಮನೇಲಿ ಇರಬೇಕಾಗತ್ತೆ ಕೆಲಸ ಕಾರ್ಯಗಳಿರೋದಿಲ್ಲ ಅದರಿಂದ ಫೈನಾನ್ಷಿಯಲ್ ಬರ್ಡನ್ ಜಾಸ್ತಿ ಆಗುತ್ತೆ ಸೊ ಅಂಥವ್ರಿಗೆ ಹುಡುಕಿ ಫೈನಾನ್ಷಿಯಲ್ ಹೆಲ್ಪ್ ಮಾಡೋವಂಥದ್ದು ಈಗ ಈಗ ನೀವು ಕೋವಿಡ್ ಲಾಕ್ಡೌನ್ ಟೈಮಲ್ಲಿ ನೋಡಿರ್ಬೋದು ಊಟ ತಿಂಡಿಗೆ ತುಂಬ ಸಮಸ್ಯೆ ಆಯಿತು ಸೊ ಅಂಥವ್ರಿಗೆ ಊಟ ತಿಂಡಿ ತಲುಪಿಸುವಂಥದ್ದಾಗಿರ್ಬೋದು ಅಂಥದ್ದು ಅಂಥದ್ದು ಮೇಯ್ನಾಗಿ ಬೇಕಾಗುತ್ತೆ ಮತ್ತು ಯಾರಿಗೆ ವೈದ್ಯಕೀಯ ಸೌಲಭ್ಯ ಅಗತ್ಯ ಇದೆ ಅದನ್ನ ಅವ್ರಿಗೆ ತಲುಪುವಂಥದ್ದನ್ನ ಮೇನ್ ಆಗಿ ಸಂಘ ಸಂಸ್ಥೆಗಳೇ ಮಾಡ್ಬೇಕಾಗತ್ತೆ ಯಾಕೆಂದ್ರೆ ಈಗ ಎಲ್ಲ ಕಡೆಗೂ ಗೌರ್ಮೆಂಟ್ಗೆ ಹೋಗೋಕ್ಕಾಗಲ್ಲ ಅಥವಾ ಎಲ್ಲ ಕಡೆಗೂ ಹಾಸ್ಪಿಟ್ಲಿಗೆ ಹೋಗೋಕ್ಕಾಗಲ್ಲ ಅಂತ ಜಾಗದಲ್ಲಿ ಸಂಘ ಸಂಸ್ಥೆಗಳು ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡ್ಬೇಕಾಗತ್ತೆ ಮತ್ತೆ ಅವರಿಗೆ ಅವ್ರ ಲೋಕಲ್ ಸಂಘ ಸಂಸ್ಥೆಗಳಾಗಿರೋದ್ರಿಂದ ಅವರಿಗೆ ಎಲ್ಲರೂ ಪರಿಚಯ ಇರುತ್ತೆ ಸೊ ಯಾರ ಮನೇಲಿ ಯಾರು ತೊಂದರೆ ಜಾಸ್ತಿ ಇದೆ ಯಾರಿಗೆ ತೊಂದರೆ ಕಡಿಮೆ ಇದೆ ಅದೆಲ್ಲ ಅಸೆಸ್ ಮಾಡಿ ಅವ್ರಿಗೆ ಬೇಗ ಡಿಸಿಷನ್ ತಗೊಳಕ್ಕೆ ಸುಲಭ ಆಗುತ್ತೆ ಓಕೆ ಹಾಗೆ ಡಾಕ್ಟರ್ ಇನ್ನು ಕೋವಿಡ್ ಗುಣ ಆದ ನಂತರ ಡಾಕ್ಟರ್ ಬಳಿ ಯಾವಾಗ ಹೋಗ್ಬೇಕಾಗ್ತದೆ ಅಂದ್ರೆ ಎಷ್ಟು ದಿನ ಬಿಟ್ಟು ಹೋಗಬೇಕು ಅಥವಾ ಕೂಡಲೇ ಹೋಗ್ಬೇಕಾಗ್ತದೆ ಕೋವಿಡ್ ಐಸೋಲೇಷನ್ ಮುಗಿದ ತಕ್ಷಣ ಯೂಶ್ವಲಿ ಸೆವೆನ್ ಡೇಸ್ ಗೆ ಫಾಲೋ ಅಪ್ ಕರಿತೇವೆ ನಾವು ಸೆವೆನ್ ಡೇಸ್ ಗೆ ಬಂದಾಗ ಅದನ್ನ ಅವ್ರದ್ದು ಕಂಡೀಷನ್ ನೋಡಿ ನಾವು ಅವ್ರು ಹೇಗಿದ್ದಾರೆ ಸಿಮ್ಟಮ್ಸ್ ಕಡಿಮೆ ಆಗಿದೆಯಾ ಇಲ್ವಾ ಅದನ್ನ ನೋಡ್ಕೊಂಡು ನಾವು ನೆಕ್ಸ್ಟ್ ವಿಸಿಟ್ನ ಡಿಸೈಡ್ ಮಾಡ್ತೇವೆ ಸೊ ಫಸ್ಟ್ ವಿಸಿಟ್ ಆಲ್ವೇಸ್ ಆಫ್ಟರ್ ಟು ಸೆವೆನ್ ಡೇಸ್ ಓಕೆ ಸೊ ಸೆವೆನ್ ಡೇಸ್ ನಂತರ ಅವರೊಮ್ಮೆ ಬಂದು ಚೆಕ್ಅಪ್ ಮಾಡಿಸ್ಕೊಬೇಕಾಗತ್ತೆ ಹಾಗೆ ಡಾಕ್ಟರ್ ಇನ್ನು ಮೊದಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ಒಂದು ಕೊರೋನಾ ಅನ್ನೋ ಸಂಖ್ಯೆ ಕಡಿಮೆ ತುಂಬಾ ಕಡಿಮೆ ಆಗಿದೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ ನೀವೇನು ಹೇಳ್ತೀರಾ ಹೌದು ನಿಜವಾಗ್ಲೂ ಕಡಿಮೆ ಆಗಿದೆ ತುಂಬಾ ಜನ ಹೇಳ್ತಾರೆ ತುಂಬಾ ಜನ ಟೆಸ್ಟ್ ಮಾಡಿಸ್ಕೊತಾ ಇಲ್ಲ ಅದಕ್ಕೆ ಕಡಿಮೆ ಆಗಿದೆ ಅಂತ ಒಂದು ಕಾರಣ ಇರಬಹುದು ಬಟ್ ನಾನು ಅದ್ರ ಬಗ್ಗೆ ಜಾಸ್ತಿ ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಬಟ್ ಕೇಸ್ಗಳಂತೂ ಕಡಿಮೆ ಆಗಿದೆ ಯಾಕೆಂದ್ರೆ ಐ ಸಿ ಯು ಈಗ ತುಂಬ ಜನ ಟೆಸ್ಟ್ ಮಾಡಿಸ್ಕೊತಿಲ್ಲ ಅದರಿಂದ ಬರ್ತಾ ಇಲ್ಲ ಅಂತ ಹೇಳಕ್ಕೆ ಯಾಕೆ ನಾನು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿದ್ರೆ ತುಂಬಾ ಕಡಿಮೆ ಆಗಿದ್ದಾರೆ ಆಕ್ಸಿಜನ್ ಕಡಿಮೆ ಆಗೋತ್ಕೊಂಡು ಟ್ರೀಟ್ಮೆಂಟ್ ಆಗಲ್ಲ ಅಥವಾ ಇರೋಕ್ಕಾಗಲ್ಲ ಆಕ್ಸಿಜನ್ ಯಾವಾಗ ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಜಾಸ್ತಿ ಮನೇಲಿ ಇರಲ್ಲ ಬಂದೇ ಬರ್ತಾರೆ ಸೊ ನನಗ್ ಗೊತ್ತಿರೋ ಪ್ರಕಾರ ಐಸಿಯು ನಂಬರ್ಸ್ ಕಡಿಮೆ ಆಗಿರೋದ್ರಿಂದ ಮತ್ತೆ ಡೆತ್ ರೇಟು ಕಡಿಮೆ ಆಗಿರೋದ್ರಿಂದ ಕೋವಿಡ್ ಕಡಿಮೆ ಆಗಿದೆ ಅಂತಾನೆ ನನ್ನ ಅಭಿಪ್ರಾಯ ಬಟ್ ಹೋಗಿದೆ ಅಂತಲ್ಲ ಅದನ್ನ ನಾವು ಅಪಾರ್ಥ ಮಾಡ್ಕೊಂಡು ಕೋವಿಡ್ ಸ್ಪ್ರೆಡ್ ಆಗ್ತಾ ಇಲ್ಲ

ಬಟ್ ಹತ್ತು ಪರ್ಸೆಂಟ್ ಜೀವ ಜೀವನೇ ಅಲ್ಲ ಸೊ ಅವರಿಗೆ ಕಾಂಪ್ಲಿಕೇಶನ್ ಆಗೋದು ಮತ್ತೆ ಅದರಿಂದ ಬರೋಂಥ ಮೆಡಿಕಲ್ ಕಾಸ್ಟ್ಸ್ ಹಾಸ್ಪಿಟಲ್ ಕಾಸ್ಟ್ಸು ಮತ್ತೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಅಂದ್ರೆ ಕೆಲಸ ಮಾಡೋಕ್ಕಾಗಲ್ಲ ಮತ್ತೆ ಅದರಿಂದ ಒನ್ ಪರ್ಸೆಂಟ್ ಡೆತ್ಸ್ ಆಗುತ್ತೆ ಸೊ ಒಂದು ಜೀವ ಕಳ್ಕೊಂಡ್ರು ಅದು ಜೀವನೇ ಸೊ ನಮಗೇನೂ ಆಗ್ತಿಲ್ಲ ಅಂತ ಹೇಳಿಬಿಟ್ಟು ನಾವು ಬೇರೆಯವರಿಗೆ ತೊಂದರೆ ಮಾಡೋದು ತಪ್ಪಾಗುತ್ತೆ ಸೊ ಅದರಿಂದ ನಮ್ಮ ಇದನ್ನ ನಾವು ಕಾಳಜಿ ವಹಿಸ್ಕೊಂಡು ಮತ್ತೆ ಬೇರೆಯವ್ರಿಗೆ ಸಹ ಹರಡದಂಗೆ ನೋಡ್ಕೊಬೇಕಾಗತ್ತೆ ಹಾಗೆ ಡಾಕ್ಟರ್ ಇನ್ನು ಕೆಲವರಿಗೆ ಸಿಂಟಮ್ಸ್ ಇಲ್ಲದೇ ಇದ್ರೂ ಕೂಡ ಅವರಿಗೆ ರಿಪೋರ್ಟ್ ಅಲ್ಲಿ ಪಾಸಿಟಿವ್ ಅಂತ ಬರ್ತದೆ ಅದು ಹೇಗೆ ಅಂತ ಕೆಲವರೊಂದು ಕೇಳುವಂತಹ ಕ್ವಶನ್ಸ್ ಇದೆ ಅದು ಜನಾಭಿಪ್ರಾಯಕ್ಕೆ ನಾನೇನು ಹೇಳಕ್ ಸಾಧ್ಯ ಇಲ್ಲ ಜನ ತುಂಬಾ ಜನ ಹೇಳ್ತಾರೆ ನನ್ಗೆ ಏನೋ ಸಿಂಟಮ್ಸ್ ಇರ್ಲಿಲ್ಲ ಬಟ್ ಅಂತೂ ಪಾಸಿಟಿವ್ ಬಂದಿದೆ ಟೆಸ್ಟ್ ಅಲ್ಲಿ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಅಂತ ಇದು ಎಲ್ಲಾ ಟೆಸ್ಟ್ ಗಳು ಬರೋದು ಒಂದ್ಸರಿ ಎಲ್ಲ ರಿಸರ್ಚ್ ಆದ್ಮೇಲೆ ಆಯ್ತಾ ಅದಕ್ಕೆ ಒಂದು ಸ್ಟ್ಯಾಂಡರ್ಡ್ ಇರುತ್ತೆ ಆ ಸ್ಟ್ಯಾಂಡರ್ಡ್ ನ ಫಾಲೋ ಮಾಡಿರ್ತಾರೆ ಎಲ್ಲಾ ಟೆಸ್ಟ್ ಕಿಟ್ ಗಳು ಸಹ ಸೊ ಕೆಲವೊಂದು ಟೆಸ್ಟ್ ಟೆಸ್ಟ್ ಕಿಟ್ಟಲ್ಲಿ ಎರರ್ಸ್ ಇರ್ಬೋದು ಸೊ ಅದು ಹೇಗೆ ಅಂದರೆ ಪ್ರತಿಯೊಂದು ವೆಹಿಕಲ್ ಅಲ್ಲೂ ಎರರ್ ಇರುತ್ತೆ ಒಮ್ಮೊಮ್ಮೆ ಎಲ್ಲ ವೆಹಿಕಲ್ ಅಲ್ಲೂ ಇರಬೇಕಂತಿಲ್ಲ ಸೊ ಅದೇ ತರ ಕೆಲವೊಂದು ಟೆಸ್ಟ್ ಕಿಟ್ಟಲ್ಲಿ ಎರರ್ ಇರ್ಬೋದು ಬಟ್ ಅದನ್ನೇ ನಾವು ಎಲ್ಲರಿಗೂ ಪಾಸಿಟಿವ್ ಬರ್ತಿದೆ ಸಿಂಟಮ್ಸ್ ಚೆಕ್ ಮಾಡಿದ್ರಿಗೆಲ್ಲ ಪಾಸಿಟಿವ್ ಬರ್ತಿದೆ ಅನ್ನೋ ತಪ್ಪಾಗುತ್ತೆ ಆಲ್ರೆಡಿ ರಿಸರ್ಚ್ ಪ್ರೂವ್ ಮಾಡಿದೆ ಸಿಂಟಮ್ಸ್ ಇರೋರ್ಗು ಸಿಟಮ್ಸ್ ಇಲ್ಲದೆ ಇರೋರ್ಗು ವೈರಲ್ ಲೋಡ್ ಸೇಮ್ ಇರುತ್ತೆ ಜಸ್ಟ್ ಬಿಕಾಸ್ ಅವ್ರ ಇಮ್ಯುನಿಟಿ ಜಾಸ್ತಿ ಇರೋದ್ರಿಂದ ಅವ್ರಿಗೇನು ಸಿಂಪ್ಟಮ್ ಕಾಣಿಸ್ತಾ ಕಾಣಿಸ್ತಿರಲ್ಲ ಸೊ ಆ ಸಿಮ್ಟಮ್ಸ್ ಇಲ್ಲ ಅಂದಿದ್ ತಕ್ಷಣ ನನಗೆ ಕೋವಿಡ್ ಇಲ್ಲ ಅಂತ ಅಲ್ಲ ಸೊ ಅದರಿಂದ ಯಾರು ಅನ್ಕೊಬಾರ್ದು ಅದು ನನಗೆ ಸಿಮ್ಟಮ್ಸ್ ಇರಲಿಲ್ಲ ನನಗೆ ಕೋವಿಡ್ ಇರಲಿಲ್ಲ ಸುಮ್ಮನೆ ಟೆಸ್ಟ್ ಪಾಸಿಟಿವ್ ಬಂದಿದೆ ಆ ತರ ಅಲ್ಲ ಸೊ ಅವ್ರಿಗೆ ಸಿಮ್ಟಮ್ಸ್ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಉತ್ತಮವಾದ ಇಮ್ಯುನಿಟಿ ಇದೆ ಸೊ ಅದರಿಂದ ಅವ್ರಿಗೆ ಏನೂ ಆಗ್ಲಿಲ್ಲ ಸಿಮ್ಟಮ್ಸ್ ಕಾಣಿಸ್ಕೊಳ್ತಾ ಇಲ್ಲ ಹಾಗೆ ನೀವು ಫೈನಾನ್ಷಿಯಲ್ ಹಾಗೆ ಇನ್ನು ಒಂದ್ ಹೇಳ್ಬೇಕಂದ್ರೆ ಕೆಲವೊಬ್ರಿಗೆ ಒಂದ್ ಅರ್ಧ ದಿವಸ ಜ್ವರ ಅಥವಾ ಒಂದ್ ದಿವಸ ಜ್ವರ ಬಂದಿರುತ್ತೆ ಅವ್ರ ಅದನ್ನ ಮರ್ತೆ ಬಿಟ್ಟಿರ್ತಾರೆ ಸೊ ಒಂದ್ ಏಳೆಂಟು ದಿವಸ ಆದ್ಮೇಲೆ ಯಾವತ್ತೋ ಬೇರೆ ಏನಕ್ಕೂ ಟೆಸ್ಟ್ ಮಾಡ್ಸಿರ್ತಾರೆ ಅವಾಗ ಪಾಸಿಟಿವ್ ಬಂದ್ಬಿಡುತ್ತೆ ಅಥವಾ ಕೆಲವೊಬ್ರಿಗೆ ಬರೀ ನೋವು ಬಂದ್ ಹೋಗಿರುತ್ತೆ ಕೆಲವೊಬ್ಬ ತುಂಬಾ ಜನ ಅನ್ಕೋತಾರೆ ತುಂಬಾ ಕೆಲಸ ಮಾಡಿದ್ದೀನಿ ಅಂತ ಸೊ ಅಂತದ್ದು ಸಹ ಕೆಲವು ಜನ ಗೊತ್ತಾಗೋದಿಲ್ಲ ಸಿಂಪ್ಟಮ್ಸ್ ಇಲ್ಲ ಅಂತ ಹೇಳ್ಕೊಂಡಿರ್ತಾರೆ ಅಂದ್ರೆ ಏನೋ ಅರ್ಧ ದಿನ ಒಂದು ದಿನ ಏನೋ ಒಂದು ಕೆಲಸ ಜಾಸ್ತಿ ಕೆಲಸ ಮಾಡಿದ್ಕೆ ಬಂದಿರಬಹುದು ತಲೆ ಕೆಡಿಸ್ಕೊಳ್ಳೋದಿಲ್ಲ ನೆಕ್ಸ್ಟ್ ಎಲ್ಲ ಟೆಸ್ಟ್ ಮಾಡಿದಾಗ ಅವರಿಗೆ ಪಾಸಿಟಿವ್ ಬಂದಿರ್ತದೆ ಹಾಗೆ ಡಾಕ್ಟರ್ ಇನ್ನು ಫೈನಾನ್ಶಿಯಲ್ ಹಾಗೆ ಇದು ಕಲ್ಚರಲ್ ಸಪೋರ್ಟ್ ಬಗ್ಗೆ ನೀವೇನು ಹೇಳ್ತೀರಾ ಕಲ್ಚರಲ್ ಸಪೋರ್ಟ್ ಕಲ್ಚರಲ್ ಸಪೋರ್ಟ್ ಬಗ್ಗೆ ಹೇಳಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಯಾಕೆಂದರೆ ನಮ್ಮ ದೇಶದಲ್ಲಿ ತುಂಬ ಡಿಫ್ರೆಂಟ್ ಕಲ್ಚರ್ಸ್ ಇರೋದ್ರಿಂದ ನಾವು ಒಂದೇ ಡಿಸಿಷನ್ ತಗೊಳ್ಲಿಕ್ಕೆ ಆಗಲ್ಲ ಕಲ್ಚರಲ್ ಸಪೋರ್ಟ್ ಬಗ್ಗೆ ಫಾರ್ ಎಕ್ಸಾಂಪಲ್ ಈಗ ಯಾವಾಗ ದೇವಸ್ಥಾನಗಳು ಓಪನ್ ಮಾಡಬೇಕು ಯಾವಾಗ ಮಸೀದಿಗಳನ್ನ ಓಪನ್ ಮಾಡಬೇಕು ಅದೆಲ್ಲ ಗೌರ್ಮೆಂಟಿಗೆ ಬಿಟ್ಬೇಡ ನಾವು ಮಾತಾಡೋದು ಸರಿ ಆಗೋದಿಲ್ಲ ಕಂಟ್ರೋಲ್ ಯಾವಾಗ ನಮ್ದು ಒಂದು ಹಂತಕ್ಕೆ ಕೋವಿಡ್ ಬರುತ್ತೆ ಆವಾಗ ಅದಕ್ಕೆ ಏನು ಮಾಡಬೇಕು ಅನ್ನೋದನ್ನ ಗೌರ್ಮೆಂಟ್ ಡಿಸೈಡ್ ಮಾಡುತ್ತೆ ಬಟ್ ಆದಷ್ಟು ಕಲ್ಚರಲ್ ಸಪೋರ್ಟ್ ಬೇಕಾಗುತ್ತೆ ಯಾಕಂದ್ರೆ ನಾವು ದೇವ್ರನ್ನ ನಂಬೋರು ಜಾಸ್ತಿ ಆಗಿರೋದ್ರಿಂದ ದೇವ್ರ ಇದ್ದಾನೆ ಅಂತ ನಂಬೋ ಮನಸ್ಥಿತಿ ನಮ್ಮಲ್ಲಿ ಜಾಸ್ತಿ ಇರೋದ್ರಿಂದ ಒಂದು ಸಪೋರ್ಟ್ ಅಂದ್ರೆ ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ರೆ ಏನೂ ಆಗೋಲ್ಲ ನಮಗೆ ದೇವ್ರು ಕಾಪಾಡ್ತಾನೆ ಅನ್ನೋ ಅಭಿಪ್ರಾಯ ಇರುತ್ತೆ ಸೊ ಅದು ಅವ್ರವ್ರ ನಂಬಿಕೆಗ್ ಬಿಟ್ಟಿದ್ದು ನಾನೇನು ಹೇಳ್ಲಿಕ್ಕೆ ಇಷ್ಟ ಪಡಲ್ಲ ಡಾಕ್ಟರ್ ಏನು ಪೋಸ್ಟ್ ಕೋವಿಡ್ ನಲ್ಲಿ ಕೆಲವರಿಗೆ ಅಂದ್ರೆ ಟ್ರೀಟ್ಮೆಂಟ್ ಅವಶ್ಯಕತೆ ಇರೋದಿಲ್ಲ ಅಂತವರಿಗೆ ಏನಾದ್ರು ಸಹ ಏನಾದ್ರೂ ಸೈಕೆ ಆಟ್ರಸ್ಟ್ ಹತ್ರ ಹೋಗ್ಬೇಕಾ ಆದ್ರೆ ಅವ್ರೇನಾದ್ರೂ ಒಂದು ಸಜೆಷನ್ ಕೊಡ್ಬೇಕು ಅವ್ರ್ ಬಳಿ ಹೋಗ್ಬೇಕಾಗ್ತದ ಟ್ರೀಟ್ಮೆಂಟ್ ಅವಶ್ಯಕತೆ ಇಲ್ಲದಿದ್ದಾರೆ ಓಕೆ ಹದಿನಾಲ್ಕ್ ದಿವ್ಸ ನಾವು ಒಂದೇ ರೂಮಲ್ಲಿ ಇರ್ತೀವಿ ಅಂದಾಗ ಯೂಸ್ವಲಿ ಮನೋಬಲ ಕಡಿಮೆ ಆಗುತ್ತೆ ಅಥವಾ ಮನೋಸ್ಥೈರ್ಯ ಕಡಿಮೆ ಆಗುತ್ತೆ ಸೊ ಅಂಥವ್ರ್ಗೆ ಎಲ್ಲಾರ್ಗು ಬೇಕಂತ ಅಲ್ಲ ಯಾರ್ಗೆ ಡಿಪ್ರೆಷನ್ ಆಗಿದೆ ಅಂದರೆ ಜೀವನದಲ್ಲಿ ಲವಲವಿಕೆ ಇಲ್ಲ ಬೇಜಾರಾಗ್ತದೆ ತುಂಬ ಮತ್ತು ಏನೂ ಆಬ್ಜೆಕ್ಟಿವ್ ಎವಿಡೆನ್ಸ್ ಸಿಕ್ಕಲಿಲ್ಲ ನಮಗೆ ಬಟ್ ಅವರು ತುಂಬ ವೀಕ್ ಇದ್ದಾರೆ ಧೈರ್ಯ ಬರ್ತಾ ಇಲ್ಲ ಅಂತ ಅನ್ನೋರಿಗೆ ಅಥವಾ ಕೆಲವೊಬ್ಬರಿಗೆ ತುಂಬ ಸಿವಿಯರ್ ಡಿಸೀಸ್ ಇರುತ್ತೆ ಐ ಸಿ ಯು ಹೋಗಿರ್ತಾರೆ ಐ ಯು ಇಂದ ಹೊರಗಡೆ ಬಂದಿರ್ತಾರೆ ಅವ್ರಿಗೆ ಒಂಥರ ಐ ಸಿ ಯು ಸಿಕ್ನೆಸ್ ಇರುತ್ತೆ ಅಥವಾ ಐ ಯು ಸೈಕೋಸಿಸ್ ಅಂತ ಹೇಳ್ತೇವೆ ಅಂಥವ್ರಿಗೆ ಅಂಥವ್ರಿಗೆಲ್ಲ ಸೈಕಾಟ್ರಿಸ್ಟ್ ಬೇಕಾಗ್ತಾರೆ ಮತ್ತು ಮೇಯ್ನಾಗಿ ಏನು ಬೇಕಾಗುತ್ತೆ ಅಂದರೆ ನೀವು ಅವ್ರ ಮಾತನ್ನ ಕೇಳಿ ಅವ್ರಿಗೆ ಧೈರ್ಯ ತುಂಬಂಥದ್ದು ಸೈಕ್ಯಾಟ್ರಿಸ್ಟೇ ಎವ್ರಿ ಟೈಮ್ ಬೇಕಾಗಿರಲ್ಲ ಕೆಲವೊಬ್ಬರಿಗೆ ಸೈಕ್ಯಾಟ್ ಅಂದರೆ ಅಷ್ಟು ದೊಡ್ಡ ಸಿವಿಯರ್ ಸಿಂಪ್ಟಮ್ಸ್ ಇರೋದಿಲ್ಲ ಬಟ್ ಅವ್ರಿಗೆ ಏನೋ ಒಂಥರ ಜಿಗುಪ್ಸೆ ಶುರುವಾಗಿರುತ್ತೆ ಸೊ ಅಂಥವ್ರಿಗೆ ನಾವೇ ಧೈರ್ಯ ಹೇಳ್ಬೋದು ಅಂದರೆ ಅವ್ರದ್ದು ತೊಂದರೆ ನಾವು ಜಾಸ್ತಿ ಕೇಳಿಸ್ಕೊಂಡಾಗ ಅವ್ರಿಗೆ ಸ್ವಲ್ಪ ಸಮಾಧಾನ ಆಗುತ್ತೆ ಸೊ ಆ ಥರದ್ದು ಮತ್ತು ಮನೆಯಲ್ಲಿ ಸಪೋರ್ಟ್ ಬೇಕಾಗುತ್ತೆ ಮನೆಯವರು ಇಲ್ಲ ಏನಾಗಿಲ್ಲ ನಾವು ಜೊತೆಯಲ್ಲಿ ಅಂತ ಒಂದು ಧೈರ್ಯ ತುಂಬಂಥ ಮಾತು ಅವೆಲ್ಲ ಬೇಕಾಗತ್ತೆ ಸೈಕಾಟ್ರಿಸ್ಟ್ ಎಲ್ಲ ಟೈಮ್ ಅವಶ್ಯಕತೆ ಇಲ್ಲ ಬಟ್ ಅದು ಡಿಪ್ರೆಷನ್ ತುಂಬಾ ಇದ್ರೆ ಅಂತ ಟೈಮಲ್ಲಿ ಸೈಕಾಟ್ರಿಸ್ಟ್ ಬೇಕಾಗ್ತಾರೆ ಮತ್ತೆ ಐಸು ಹೊರಗಡೆ ಬಂದಿರೋರಿಗೆ ಅವ್ರಿಗೆ ಎಮೋಷನಲ್ ಸಪೋರ್ಟ್ ಎಲ್ಲ ಬೇಕಾಗುತ್ತೆ ಹಾಗೆ ಡಾಕ್ಟರ್ ಕೆಲವರಿಗೆ ಪಾಸಿಟಿವ್ ಅಂತ ಗೊತ್ತಾದ್ರೆ ಕೆಲವರು ನೀವೀಗ ಹೇಳಿದ್ರೆ ಕೆಲವರು ತುಂಬಾ ಟೆನ್ಷನ್ ಆಗ್ತಾರೆ ಓಕೆ ಕೆಲವರು ಓಕೆ ಇನ್ನು ಸ್ವಲ್ಪ ದಿನ ಅಲ್ವಾ ಐಸೋಲೆ ಹೋಮ್ ಐಸೋಲೇಷನ್ ಇದ್ದರೆ ಸರಿ ಅಂತ ತಿಳ್ಕೊಳ್ತಾರೆ ಅಂತವರಿಗೆ ಸರ್ ಕೆಲವರು ಒಂದು ಅಂದ್ರೆ ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾರೆ ಅಂತವರಿಗೆ ಏನು ಹೇಳ್ತೀರಾ ಕೋವಿಡ್ ಗುಣ ಅಂದರೆ ಕೋವಿಡ್ಗೆ ಟ್ರೀಟ್ಮೆಂಟ್ ಅವೈಲೇಬಲ್ ಇಲ್ಲ ಅದು ಈಗ ಎಲ್ಲರಿಗೂ ಗೊತ್ತಿದೆ ಹಾಗಂತ ಹೇಳಿ ಟೆ ಕೋವಿಡ್ ತುಂಬ ಡೇಂಜರಸ್ ಏನಲ್ಲ ಸೊ ನೈಂಟಿ ಪರ್ಸೆಂಟ್ ಆಫ್ ನೈಂಟಿ ಪರ್ಸೆಂಟ್ ಜನಕ್ಕೆ ಆಗೇ ಬಂದು ಹೋಗುತ್ತೆ ಸೊ ಅದರಿಂದ ಏನೂ ವರಿ ಮಾಡೋಂಥದ್ದಿಲ್ಲ ಇನ್ನು ಹತ್ತು ಪರ್ಸೆಂಟ್ ಜನಕ್ಕೆ ಅಡ್ಮಿಷನ್ ಬೇಕಾಗುತ್ತೆ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ ಅಂಥವ್ರಿಗೆ ಟ್ರೀಟ್ಮೆಂಟ್ ಅವೈಲೇಬಿಲಿಟಿ ಇದೆ ಮತ್ತು ಏನು ಹೇಳ್ತಾರೆ ಮೈಲ್ಡ್ ಟು ಮಾಡ್ರ್ ಡಿಸೀಸ್ ಅವ್ರಿಗೆ ಏನೂ ತೊಂದರೆ ಆಗೋದಿಲ್ಲ ಸೊ ಏನು ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇರೋದಿಲ್ಲ ತುಂಬ ಟೆನ್ಷನ್ ಆಗ್ತದೆ ಅಂದರೆ ಒಂದು ಸಾರಿ ಸೈಕಟ್ರಿಸ್ಟ್ಗೆ ತೋರಿಸಿ ಅದರಲ್ಲಿ ಅಂದರೆ ಡಿಸಾರ್ಡರ್ ಗೆ ಟ್ರೀಟ್ಮೆಂಟ್ ತಗೊಬಹುದು ಬಟ್ ಐಸೊಲೇಷನ್ ಸಮಯದಲ್ಲಿದ್ದಾಗ ಆದಷ್ಟು ಇದನ್ನು ಅವಾಯ್ಡ್ ಮಾಡೋದು ಒಳ್ಳೇದು ಈಗ ಟೆಲಿಮೆಡಿಸಿನ್ ಅವೈಲಬಿಲಿಟಿ ಇದೆ ಸೊ ಟೆಲಿಮೆಡಿಸಿನ್ ಮಾಡಿಕೊಂಡು ಮಾಡೋದು ಒಳ್ಳೆಯದು ಯಾಕೆಂದರೆ ಹೋಮ್ ಇರ್ತೀರಾ ನೀವು ತುಂಬ ಟೆನ್ಷನ್ ಆಗಿದೆ ಅಂತ ಹಾಸ್ಪಿಟ್ಲಿಗೆ ಹೋಗೋದ್ರಿಂದ ಅದು ಪುನಃ ಸ್ಪ್ರೆಡ್ ಆಗೋ ಅವಶ್ಯಕತೆ ಇರುತ್ತೆ ಬಟ್ ನಿಮಗೆ ಅವಶ್ಯಕತೆ ಇದೆ ಅಂತ ಅನಿಸಿದ್ರೆ ನೀವು ಹಾಸ್ಪಿಟ್ಲಿಗೆ ಬರೋವಂಥದ್ದು ಒಳ್ಳೆಯದು ಅಂದರೆ ಹೋಮ್ ಐಸೊಲೇಷನ್ ಇದ್ದಾಗ ಏನಾಗುತ್ತೆ ಕೆಲವೊಮ್ಮೆ ಆಕ್ಸಿಜನ್ ಕಡಿಮೆ ಆಗೋಂಥದ್ದು ಅದರಿಂದನೂ ದಂ ಬರುತ್ತೆ ಸೊ ದ್ ಬಂದಿದ್ದ ಟೆನ್ಷನ್ ಆಗಿರ್ಬೋದು ಸೊ ಯಾವುದೇ ಕಾರಣಕ್ಕೂ ಯಾವ್ದು ಯಾವುದೇ ಹೊಸ ಸಿಂಟಮ್ಸ್ ಇದ್ರೂ ಅದನ್ನು ಕಡೆಗಣಿಸ್ಬೇಡಿ ಸೊ ದಯವಿಟ್ಟು ಹಾಸ್ಪಿಟ್ಲಿಗೆ ಬಂದು ತೋರಿಸಿ ನೀವು ಹಾಸ್ಪಿಟ್ಲಿಗೆ ಬರೋಕ್ಕಾಗಲಿಲ್ಲ ಅಂದರೆ ಟೆಲಿಮೆಡಿಸಿನ್ ಅವೈಲಬಿಲಿಟಿ ಇದೆ ಟೆಲಿಮೆಡಿಸಿನ್ ಅಲ್ಲಿ ತೋರಿಸಿ ಅಥವಾ ನಿಮಗೆ ಸ್ಪ್ರೆಡ್ ಆಗುತ್ತೆ ಅನ್ನೋ ಭಯ ಇದ್ದರೆ ಫಸ್ಟ್ ಟೆಲಿಮೆಡಿಸಿನ್ ಮಾಡಿ ಸೊ ಡಾಕ್ಟರ್ ಅಸೆಸ್ ಮಾಡ್ತಾರೆ ನಿಮ್ಗೆ ಏನು ತೊಂದರೆ ಇದೆ ಏನು ಅಂತ ಆ ಟೈಮಲ್ಲಿ ಅವರೇ ಬರ್ಲಿಕ್ಕೆ ಹೇಳ್ತಾರೆ ಈಗ ಸ್ಟಿಗ್ಮಾ ಹಾಸ್ಪಿಟಲಂತೂ ಇಲ್ಲ ಕೋವಿಡ್ ಬಂದ್ರೆ ನೀವು ಬರಬಾರ್ದು ಅಂತ ಸ್ಟಿಗ್ಮಾ ಇಲ್ಲ ಸ್ಟಿಗ್ಮಾ ಎಲ್ಲಿ ಬರುತ್ತೆ ಅಂದ್ರೆ ಮನೆಯಿಂದ ನಿಮಗೆ ಬರೋರು ಇಲ್ಲ ಅಥವಾ ನೀವೇ ಬರ್ಲಿಕ್ಕಾಗಲ್ಲ ಅಂತ ಟೈಮಲ್ಲಿ ಆ್ಯಂಬುಲೆನ್ಸ್ ಅವೈಲಬಿಲಿಟಿ ಇದೆ ಸೊ ನೀವು ಉಪಯೋಗಿಸ್ಕೊಬೇಕು ಅದನ್ನೆಲ್ಲ ನಾನು ಹೊರಗಡೆ ಹೋದ್ರೆ ಬೇರೆಯವ್ರಿಗೆ ಕಷ್ಟ ಆಗುತ್ತೆ ಅನ್ನೋರು ಕೆಲವರು ಇರ್ತಾರೆ ಸೊ ಅಂತವ್ರು ಟೆಲಿಮೆಡಿಸಿನ್ ಮಾಡಿ ಟೆಲಿಮೆಡಿಸಿನ್ ಅಲ್ಲಿ ಮಾತಾಡಬಹುದು ಸೊ ಟೆಲಿಮೆಡಿಸಿನ್ ನಂತರ ಡಾಕ್ಟರ್ ನಿಮಗೆ ಆಪ್ಷನ್ ಕೊಡ್ತಾರೆ ಬರಬೇಕಾ ಬೇಡವಾ ನೀವು ಮನೇಲಿ ಇರಬಹುದಾ ಅನ್ನೋದು ಡಾಕ್ಟರ್ ಏನು ಪೋಸ್ಟ್ ಕೋವಿಡ್ ಪೇಷಂಟ್ ನಿಮ್ಮ ಬಳಿ ಬಂದಾಗ ನೀವು ಏನೆಲ್ಲ ಚೆಕ್ಅಪ್ ಮಾಡ್ತೀರಾ ಏನು ಚೆಕ್ ಮಾಡ್ತೀರಾ ಅಂತ ಯೂಶಲಿ ಪ್ರೋಟೀನ್ ಚೆಕ್ಅಪೇ ಮಾಡೋದು ನಾವು ಜಾಸ್ತಿ ಏನು ಮಾಡೋದಿಲ್ಲ ಅದರಲ್ಲಿ ಅವ್ರ ಸಿಂಪ್ಟಮ್ಸ್ಗೆ ಏನಿದೆ ಹಂಗೆ ಅನುಗುಣವಾಗಿ ನಾವು ಆ್ಯಡ್ ಮಾಡ್ತೇವೆ ಸೊ ಜನರಲ್ಲಿ ಏನು ಮಾಡ್ತೇವೆ ಅಂದ್ರೆ ಪಲ್ಸ್ ನೋಡ್ತೇವೆ ಏನಾದರೂ ಇರೆಗ್ಯುಲಾರಿಟಿ ಇದೆಯಾ ಪಲ್ಸ್ ನಲ್ಲಿ ಅಂತ ಮತ್ತೆ ಬಿ ಪಿ ಹೇಗಿದೆ ನೋಡ್ತೇವೆ ಮತ್ತೆ ಪಲ್ಸ್ ಆಕ್ಸಿಜನ್ ಅಥವಾ ಪಲ್ಸ್ ಆಕ್ಸಿಮೆಟ್ರಿ ಅಂತ ಹೇಳ್ತೇವೆ ಆಕ್ಸಿಜನ್ ಲೆವೆಲ್ ಎಷ್ಟಿದೆ ಅಂತ ನೋಡ್ತೇವೆ ಮತ್ತೆ ರೆಸ್ಪಿರೇಟರಿ ಅಂದ್ರೆ ನಮ್ಮ ಶ್ವಾಸಕೋಶ ಹೇಗೆ ಫಂಕ್ಷನ್ ಆಗ್ತಿದೆ ಒಳಗೆ ಸೌಂಡ್ ಏನಾದರೂ ಇದೆಯಾ ಅಂತ ನೋಡ್ತೇವೆ ಮತ್ತೆ ಹಾರ್ಟ್ ಸೌಂಡ್ಸ್ ಕೇಳ್ಕೊತೇವೆ ಇದು ರುಟೀನ್ ಆಗಿ ಮಾಡುವಂಥದ್ದು ಇನ್ನು ಬಾಕಿ ಅಂದ್ರೆ ಸಿಂಪ್ಟಮ್ಸ್ ಏನು ಹೇಳ್ತಾರೆ ಅದ್ರ ಮೇಲೆ ಡಿಸೈಡ್ ಮಾಡ್ತೇವೆ ಅಂದ್ರೆ ಫಂಕ್ಷನ್ ಹೇಗಿದೆ ಅವ್ರ ಕೈ ಕಾಲು ಮೂಮೆಂಟ್ ಹೇಗಿದೆ ಮತ್ತೆ ಅವ್ರು ಮಾತಾಡ್ಬೇಕಾದ್ರೆ ನಾವು ಮಾತಾಡಿದ ಅರ್ಥ ಮಾಡ್ಕೋತಿದಾರಾ ಇಲ್ವಾ

ಒಂದು ಟೈಮ್ ಇಟ್ಕೊಂಡು ಬೆಳಗ್ಗೆ ಮತ್ತೆ ಸಂಜೆ ಪ್ರತಿ ಚೆಕ್ ಮಾಡೋದು ಒಳ್ಳೆದು ಓಕೆ ಹಾಗೆ ಡಾಕ್ಟರ್ ಏನು ಪೋಸ್ಟ್ ಕೋವಿಡ್ ಇಂದ ಕೋವಿಡ್ ಹರಡ್ತದ ಅಂತ ಕ್ವಶನ್ ಇದು ಪ್ರಾಬ್ಲಮ್ ಅಂದ್ರೆ ಅದ ಹೇಳಿದ್ನಲ್ಲ ಲಾಂಗ್ ಕೋವಿಡ್ ಮತ್ತೆ ಪೋಸ್ಟ್ ಕೋವಿಡ್ ಪ್ರಾಬ್ಲಮ್ ಆಗಿದಿಲ್ಲ ಪೋಸ್ಟ್ ಕೋವಿಡ್ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಇದರಲ್ಲಿ ಕೋವಿಡ್ ಹರಡೋದಿಲ್ಲ ಮೂರು ವಾರ ಆಗಿರ್ತದೆ ಕೋವಿಡ್ ಗುಣಮುಖ ಆಗಿರ್ತದೆ ಅಂದ್ರೆ ಕೋವಿಡ್ ವೈರಸ್ ಕಡಿಮೆ ಆಗಿರ್ತದೆ ಬಟ್ ಸಿಂಪ್ಟಮ್ಸ್ ಇರುತ್ತೆ ಅದಕ್ಕೆ ಪೋಸ್ಟ್ ಕೋವಿಡ್ ಅಂತ ಹೇಳ್ತಾರೆ ಅಷ್ಟೇ ಓಕೆ ಅದಕ್ಕೆ ಲಾಂಗ್ ಕೋವಿಡ್ ಅಂತಾನೂ ಸಿಂಪ್ಟಮ್ಸ್ ಕಡಿಮೆ ಆಗೋದ್ರಿಂದ ಲಾಂಗ್ ಕೋವಿಡ್ ಅಂತ ಹೇಳ್ತಾರೆ ಅದಕ್ಕೆ ಕನ್ಫ್ಯೂಷನ್ ಅದು ಪೋಸ್ಟ್ ಕೋವಿಡ್ ನಲ್ಲಿ ಯಾವುದೇ ಕಾರಣಕ್ಕೂ ಕೋವಿಡ್ ಹರಡೋದಿಲ್ಲ ಓಕೆ ಹಾಗೆ ಡಾಕ್ಟರ್ ಇನ್ನು ಕರೆ ಇದೆ हेलो 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 ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ನಮಸ್ತೆ ನನ್ನ ಹೆಸರು ಶಂಕರ್ ಅಂತ ಓಕೆ ಸರ್ ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಇದು ಕುಂದಾಪುರದಿಂದ ಆ ಕುಂದಾಪುರದಿಂದ ಸರ್ ನಿಮ್ಮ ಪ್ರಶ್ನೆ ಏನು ಕೇಳಬಹುದು ಡಾಕ್ಟರ್ ಬಳಿ ಆ ನಮಸ್ತೆ ಡಾಕ್ಟರ್ ನಮಸ್ಕಾರ ಹೇಳಿ ಸರ್ ಈಗ ತುಂಬಾ ಹೇಳ್ತಾರೆ ಜನರು ಈಗ ಕೋವಿಡ್ ಆದ್ಮೇಲೆ ತ್ರೀ ಮಂತ್ ಆದ್ಮೇಲೆ ಕೋವಿಡ್ ಬರ್ತದೆ ಅಂತ ಅದು ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಸಿಸ್ಟಮ್ ಆಗಿ ಇರ್ತದೆ ಇಮ್ಯೂನ್ ಸಿಸ್ಟಮ್ ಗೆ ಇದು ಮಾಡ್ಲಿಕ್ಕೆ ಇರ್ತದೆ ಅಂತ ಅದು ನಿಜಾನ ಕೋವಿಡ್ ರೀಇನ್ಫೆಕ್ಷನ್ ಚಾನ್ಸಸ್ ಇದೆ ಸೊ ಕೋವಿಡ್ ಅದಕ್ಕೆ ರೀಇನ್ಫೆಕ್ಷನ್ ಅಂತ ಹೇಳ್ತೇವೆ ಕೋವಿಡ್ ಬಂದ್ಮೇಲೆ ಮೂರ್ ತಿಂಗಳಾದ್ಮೇಲೆ ಕೋವಿಡ್ ಬರ್ತದೆ ಅಂತ ಹೇಳೋದು ಅದು ಸತ್ಯ ಆದ್ರೆ ಮೂರು ತಿಂಗಳಾದ್ಮೇಲೆ ಬರ್ತದೆ ಅಥವಾ ಆರು ತಿಂಗಳಾದ್ಮೇಲೆ ಬರ್ತದೆ ಅಥವಾ ಒಂದ್ ತಿಂಗಳಾದ್ಮೇಲೆ ಬರ್ತದೆ ಅನ್ನೋದು ಇನ್ನೂ ಕ್ಲಿಯರ್ ಕಟ್ ಎವಿಡೆನ್ಸ್ ಇಲ್ಲ ಸೊ ಕೋವಿಡ್ ಒಂದ್ಸರಿ ಬಂದ್ ಹೋದ್ಮೇಲೆ ಪುನಃ ಕೋವಿಡ್ ಬರಬಹುದು ಆಯ್ತಾ ಸೊ ಅದು ನಮ್ ದೇಹ ಹೇಗೆ ಈಗ ಒನ್ ಮಂತ್ ಆದ್ಮೇಲೆ ಈಗ ಪುನಃ ಈಗ ನಮ್ಗೆ ಇನ್ ಕೇಸ್ ನಂಗೆ ಈಗ ಕೋವಿಡ್ ಬಂತು ಮತ್ತೆ ನಂಗೆ ಅದು ಕೋವಿಡ್ ಸಿಂಪ್ಟಮ್ಸ್ ಎಲ್ಲ ಹೋಯ್ತು ಅಂದ್ರೆ ನಾನ್ ಕ್ಲಿಯರ್ ಅದೇ ಅಂದ್ರೆ ಈಗ ನೆಗೆಟಿವ್ ಬಂತು ಸೊ ಅದ ನೆಕ್ಸ್ಟ್ ವಿತ್ ಇನ್ ಒನ್ ವೀಕ್ ಅಲ್ಲಿ ಬರೋ ಚಾನ್ಸಸ್ ಇರ್ತದ ಯೂಸ್ ಒನ್ ವೀಕ್ ಅಲ್ಲಿ ಬರೋದಿಲ್ಲ ಆಯ್ತಾ ಇವತ್ತರೆಗೂ ನಾವು ನೋಡ್ಲಿಲ್ಲ ಬಟ್ ಅದು ನೆಕ್ಸ್ಟ್ ಯಾವಾಗ ಬರ್ತದೆ ಅಂತ ಹೇಳೋದ್ ಕಷ್ಟ ಸೊ ನಿಮ್ಗೆ ಒಂದ್ಸರಿ ಬಂದ್ ಕ್ಲಿಯರ್ ಆಗಿ ಹೋದ್ಮೇಲೆ ಪುನಃ ಬಂದ್ರೆ ಟೆಸ್ಟ್ ಮಾಡಿಸೋದು ಒಳ್ಳೇದು ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ ಅವ್ರು ಬೇಸಿಕಲಿ ಏನ್ ಕೇಳ್ತಾ ಇದ್ರು ಅಂದ್ರೆ ರೀಇನ್ಫೆಕ್ಷನ್ ಆಗ್ತದ ಅಂತ ಕೇಳ್ತಾ ಇದ್ದಾರೆ ಒಂದ್ಸರಿ ಕೋವಿಡ್ ಬಂದ್ ಹೋದ್ಮೇಲೆ ನಮ್ ದೇಹದಲ್ಲಿ ಆಂಟಿಬಾಡಿ ಪ್ರೊಡಕ್ಷನ್ ಆಗಿರುತ್ತೆ ಬಟ್ ಆ ಆಂಟಿಬಾಡಿ ಎಷ್ಟು ಎಫೆಕ್ಟಿವ್ ಆಗಿ ಕೋವಿಡ್ ನ ತಡೆಗಟ್ಟುತ್ತೆ ಅನ್ನೋದು ಇನ್ನು ರಿಸರ್ಚ್ ಆಗ್ಬೇಕಾಗಿದೆ ಮೊದಲನೇದು ಎರಡನೇದು ಅದು ಆಂಟಿಬಾಡಿ ಎಷ್ಟು ದಿವಸ ಇರ್ತದೆ ಗೊತ್ತಿಲ್ಲ ಕೆಲವೊಬ್ರಿಗೆ ಬೇಗ ಹೋಗ್ತದೆ ಕೆಲವೊಬ್ಬರಿಗೆ ತುಂಬಾ ಸಮಯ ಆದ್ಮೇಲೆ ಹೋಗ್ತದೆ ಕೆಲವೊಬ್ಬರಿಗೆ ಆರು ಏಳು ತಿಂಗ್ಳಾದ್ಮೇಲೆ ಆಂಟಿಬಾಡಿ ಇದೆ ಸೊ ಆಂಟಿಬಾಡಿ ಇದ್ರಿಗೆಲ್ಲ ಬರ್ತಾ ಇದೆಯಾ ಬರ್ತಾ ಇಲ್ವಾ ಅನ್ನೋದು ಸಹ ಇನ್ನೊಂದು ಕ್ವಶನ್ ಮತ್ತೆ ಆಂಟಿಬಾಡಿ ಯಾರಿಗೆ ಬರ್ತಾ ಇದೆ ಯಾರಿಗೆ ಬರ್ತಾ ಇಲ್ಲ ಅನ್ನೋದು ಸಹ ಒಂದ್ ಕ್ವಶನ್ ನಾವೇ ಕೆಲವೊಬ್ಬರಿಗೆ ನೋಡಿದ್ದೀವಿ ಅಂದ್ರೆ ನಮ್ಮ ಹಾಸ್ಪಿಟಲ್ ಕೆಲವೊಬ್ರಿಗೆ ಕೋವಿಡ್ ಬಂದ್ ಹೋಗಿರುತ್ತೆ ಬಟ್ ಕೋವಿಡ್ ಆಂಟಿಬಾಡಿ ಇರೋದಿಲ್ಲ

ಮತ್ತೆ ಪರ್ಮನೆಂಟ್ ಡ್ಯಾಮೇಜ್ ಎಲ್ಲೆಲ್ಲ ಆಗಿದೆ ಅಥವಾ ಹಾರ್ಟ್ಗೆ ಅಥವಾ ಕಿಡ್ನಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗಿದ್ರೆ ಅದು ಉಳಿಯುವಂತ ಚಾನ್ಸ್ ಇರುತ್ತೆ ಬಟ್ ಸಾಧಾರಣ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಮೂರು ತಿಂಗಳಿಗೆ ಹೋಗ್ತದೆ ಮೂರು ತಿಂಗಳೊಳಗೆ ಹೋಗ್ತದೆ ಹೋಗ್ತದೆ ಹಾಗೆ ಡಾಕ್ಟರ್ ಅವ್ರ ಏನಾದ್ರು ಪೋಸ್ಟ್ ಕೋವಿಡ್ ಇರೋರಿಗೆ ಹಾಸ್ಪಿಟಲ್ ಗೆ ಅಡ್ಮಿಟ್ ಮಾಡಬೇಕಾಗ್ತದ ಎಲ್ಲರಿಗೂ ಅಡ್ಮಿಷನ್ ಬೇಡ ಸಾಮಾನ್ಯವಾದ ಸಿಂಪ್ಟಮ್ಸ್ ಅಂದ್ರೆ ಆಯಾಸ ಮೈಕೈ ನೋವು ಕೆಮ್ಮು ಗಂಟ್ಲೆ ನೋವು ಎಲ್ಲ ಮನೆಯಲ್ಲೇ ಟ್ರೀಟ್ ಮಾಡಬಹುದು ದಮ್ ಇದ್ದವ್ರಿಗೂ ಮನೇಲಿ ಟ್ರೀಟ್ ಮಾಡಬಹುದು ಬಟ್ ಅವ್ರಿಗೆ ಏನಾದ್ರು ಆಕ್ಸಿಜನ್ ಕಡಿಮೆ ಇದ್ರೆ ಅವ್ರಿಗೆ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ ಹಾರ್ಟ್ ಅಂದ್ರೆ ಹೃದಯ ಸಂಬಂಧಿ ಕಾಯಿಲೆಗಳಿದ್ರೆ ಅದಕ್ಕೆ ಅಡ್ಮಿಷನ್ ಬೇಕಾಗುತ್ತೆ. ಓಕೆ. ಮತ್ತೆ ಬ್ರೈನ್ ಸಂಬಂಧಿ ಕಾಯಿಲೆಗಳಿದ್ರೆ ಸ್ಟ್ರೋಕ್ ಅಥವಾ ಆಲ್ಜೈಮರ್ಸ್ ಅಥವಾ ಪಾರ್ಕಿನ್ಸನ್ಸ್ ಏನಾರ ಆಗಿದ್ರೆ ಅಂತ ಟೈಮಲ್ಲಿ ಅಡ್ಮಿಷನ್ ಬೇಕಾಗುತ್ತೆ. ಅಂತ ಟೈಮಲ್ಲಿ ಅಡ್ಮಿಷನ್ ಎಲ್ಲರಿಗೂ ಅಡ್ಮಿಷನ್ ಬೇಡ. ಕೆಲವೊಂದು ಸಿಂಪ್ಟಮ್ಸ್ ಗೆ ಬೇಕಾಗುತ್ತೆ ಅಡ್ಮಿಷನ್. ಔಟ್ ಅಡ್ಮಿಷನ್ ಮಾಡಿ ಟ್ರೀಟ್ಮೆಂಟ್ ಮಾಡಬೇಕಾಗುತ್ತೆ. ಓಕೆ. ಹಾಗೆ ಡಾಕ್ಟರ್ ಏನು ನಿಮ್ಮ ಆಸ್ಪತ್ರೆಯಲ್ಲಿ ಪೋಸ್ಟ್ ಕೋವಿಡ್ ಗೆ ಒಂದು ಸಂಬಂಧಪಟ್ಟಂತೆ ಏನೆಲ್ಲ ಎಲ್ಲಾ ಫೆಸಿಲಿಟೀಸ್ ಗಳಿವೆ? ನಾವು ಪೋಸ್ಟ್ ಕೋವಿಡ್ ಕ್ಲಿನಿಕ್ ಅಂತ ನಮ್ಮ ಡಿಪಾರ್ಟ್ಮೆಂಟ್ ನಾವು ಓಪನ್ ಮಾಡಿದ್ದೇವೆ. ಅದು ಪ್ರತಿ ದಿವಸ ವಾರದ ಆರು ದಿವಸವ ಓಪನ್ ಇರ್ತದೆ ನಮ್ಮಲ್ಲಿಗೆ ಬಂದ ಮೇಲೆ ನಾವು ಅವ್ರನ್ನ ಅಸೆಸ್ ಮಾಡಿ ಅವ್ರಿಗೆ ಶ್ವಾಸಕೋಶ ಸಂಬಂಧಿ ಬಿಟ್ಟು ಬೇರೆ ಏನಾದರೂ ಕಾಯಿಲೆಗಳಿದ್ದರೆ ಬೇರೆ ಡಿಪಾರ್ಟ್ಮೆಂಟಿಗೆ ರೆಫರ್ ಮಾಡ್ತೇವೆ ಇದು ನಾವು ಒಂದು ಟೀಮ್ ಥರ ಮಾಡಿದ್ದೇವೆ ಎಲ್ಲ ಇಂಟರ್ ಡಿಪಾರ್ಟ್ಮೆಂಟ್ ಡಿಸಿಪ್ಲಿನರಿ ಎಲ್ಲ ಇದಾಗಿದೆ ಕಂಬೈನ್ ಮಾಡಿ ಒಂದು ಟೀಮ್ ಮಾಡಿದ್ದೇವೆ ಸೊ ಶ್ವಾಸಕೋಶ ಎಲ್ಲರೂ ನಮ್ಮ ಹತ್ರನೇ ಬರ್ತಾರೆ ಫಸ್ಟು ನಾವು ಅವ್ರನ್ನ ಅಸೆಸ್ ಮಾಡಿ ಬೇರೆ ಏನಾದರೂ ಕಾಯಿಲೆಗಳಿದ್ದರೆ ಆ ಗೆ ರೆಫರ್ ಮಾಡ್ತೇವೆ ಅಂದರೆ ಈಗ ಹಾಡ್ ತೊಂದರೆ ಇದ್ದರೆ ಹಾರ್ಟ್ ಡಿಪಾರ್ಟ್ಮೆಂಟ್ ಗೆ ಮತ್ತೆ ಆ ಬ್ರೈನ್ ಸಿಂಪ್ಟಮ್ಸ್ ಏನಂದ್ರೆ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂತ ಹೇಳ್ತೇವೆ ಇದ್ರೆ ನ್ಯೂರಾಲಜಿ ಆ ತರ ಒಂದು ಇಂಟರ್ ಡಿಸಿಪ್ಲಿನರಿ ಡಿಪಾರ್ಟ್ಮೆಂಟ್ ಸಾರಿ ಟೀಮ್ ಇದೆ ಸೊ ಅವರಿಗೆ ರೆಫರ್ ಮಾಡ್ತೇವೆ ಓಕೆ ಹಾಗೆ ಡಾಕ್ಟರ್ ಇನ್ನೊಂದು ಕರೆ ಕೂಡ ಇದೆ हेलो हेलो ನಮಸ್ತೆ ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಜೀವನ್ ಅಂತ ಹುಡುಪಿಯಿಂದ ಓಕೆ ಜೀವನ್ ಉಡುಪಿಯಿಂದ ಸರ್ ನಿಮ್ಮ ಪ್ರಶ್ನೆಯನ್ನ ಕೇಳಿ ಸರ್ ಡಾಕ್ಟರ್ ಹತ್ರ ಸರ್ ಇದು ಪೋಸ್ಟ್ ಕೋವಿಡ್ ನಲ್ಲಿ ಈ ಮೆದುಳಿನ ಮೇಲೆ ಏನಾದರೂ ಒಂದು ಸಮಸ್ಯೆ ಬೀಳುವ ಸಾಧ್ಯತೆ ಉಂಟಾ ಅಂತೇಳಿ ಮತ್ತೆ ಇನ್ನೊಂದು ಬ್ಲಡ್ ಶುಗರ್ ಲೆವೆಲ್ ಅಲ್ಲಿ ಏನಾದ್ರೂ ಅಂದ್ರೆ ಎಕ್ಸ್ಟ್ರೀಮ್ ಚೇಂಜಸ್ ಆಗಬಹುದಾ ಮೆದುಳಿನ ಮೇಲೆ ನಾನು ಆಲ್ರೆಡಿ ಹೇಳಿದ್ದೇನೆ ನಿಮಗೆ ಒಂದು ಸ್ಟ್ರೋಕ್ ಆಗಬಹುದು ಬ್ಲಡ್ ಕ್ಲಾಟ್ ಆಗಿರೋದ್ರಿಂದ ಅಥವಾ ಮರೆಗಳ ಬರಬಹುದು ಅಥವಾ ಮಾನಸಿಕ ಕಾಯಿಲೆಗಳು ಸಹ ಬರಬಹುದು ಸೊ ಬ್ರೈನ್ ಮೇಲೆ ಇದು ಮೇಜರ್ ಆಗಿ ಮೂರ್ ಆಗ್ತದೆ ಅದು ಮರೆಗುಳಿತನ ಒಂದು ಅಲ್ಜಿಮರ್ಸ್ ಆಗಿರ್ಬೋದು ಅಥವಾ ಪಾರ್ಕಿನ್ಸನ್ಸು ಆಗಬಹುದು ಸೊ ಬ್ರೈನ್ ಮೇಲೆ ಎಫೆಕ್ಟ್ ಆಗ್ತದೆ ಬ್ಲಡ್ ಶುಗರ್ ಲೆವೆಲಲ್ಲಿ ವೇರಿಯೇಷನ್ ನಾವು ನೋಡಿದ್ದೇವೆ ಕೆಲವೊಬ್ರಿಗೆ ಶುಗರ್ ಇರಲೇ ಇರೋ ಮುಂಚೆ ಇರಲಿಲ್ಲ ಅಂತ ಹೇಳ್ತಾರೆ ಆಮೇಲೆ ಶುಗರ್ ಬಂದಿದೆ ಆಮೇಲೆ ಕೆಲವೊಬ್ಬರಿಗೆ ಮೂರು ನಾಲ್ಕು ಮೇಲೆ ಪುನಃ ಶುಗರ್ ಕಂಟ್ರೋಲಿಗೆ ಬಂದಿದೆ ಸೊ ಆ ಥರನೂ ಇದೆ ಶುಗರ್ ವೇರಿಯೇಷನ್ ಆಗೋಂಥ ಚಾನ್ಸಸ್ ಇರುತ್ತೆ ಓಕೆ ಸರ್ ಧನ್ಯವಾದಗಳು ಸರ್ ಕರೆ ಮಾಡಿರೋದಕ್ಕೆ

ಪೇಷೆಂಟ್ಸ್ ಮುಂಚೆ ನಮಗೆ ಶುಗರ್ ಇರಲೇ ಇಲ್ಲ ಇವಾಗ ಬಂದಿದೆ ಅಂತ ಹೇಳಿದ್ದಾರೆ ಅದು ಕೋವಿಡ್ ಇಂದನು ಇರಬಹುದು ಕೆಲವೊಬ್ಬರಿಗೆ ಮೂರ್ನಾಲ್ಕು ತಿಂಗಳಾದ್ಮೇಲೆ ಪುನಃ ಕಂಟ್ರೋಲ್ ಆಗಿದೆ ಸೊ ಶುಗರ್ ವೇರಿಯಬಿಲಿಟಿ ತುಂಬಾ ಜನದಲ್ಲಿ ಕಾಣಿಸ್ತಾ ಇದೆ ಓಕೆ ಹಾಗೆ ಡಾಕ್ಟರ್ ಇನ್ನು ನಮ್ಮ ಕೊನೆಯದಾಗಿ ವೀಕ್ಷಕರಿಗೆ ಏನು ಕಿವಿ ಮಾತು ಹೇಳೋಕೆ ಇಷ್ಟ ಪಡ್ತೀರಾ ಮೇಜರ್ ಆಗಿ ನಾನು ಹೇಳಬೇಕಂದ್ರೆ ಆ ಬೌಪಾಲ್ ಜನಕ್ಕೆ ಕೋವಿಡ್ ಇಂದ ಏನು ತೊಂದ್ರೆ ಆಗೋದಿಲ್ಲ ಅದರಿಂದ ಕೋವಿಡ್ ಬಗ್ಗೆ ಭಯ ಏನು ಬೇಡ ಬಟ್ ಹಾಗಂತ ಹೇಳಿ ಬೇರೆ ಸ್ವಲ್ಪ ಜನಕ್ಕೆ ಅಂದ್ರೆ ಆ ಪೋಸ್ಟ್ ಕೋವಿಡ್ ಸಿಂಡ್ರೋಮ್ ಬರೋದ್ರಿಂದ ನಾವು ನಮ್ಮ ಸಾಮಾಜಿಕ ಕರ್ತವ್ಯ ಮತ್ತೆ ಅದನ್ನ ಅರ್ಥ ಮಾಡಿಕೊಂಡು ಕೋವಿಡ್ ಹರಡೋದನ್ನ ತಡೆಯೋಕ್ಕೋಸ್ಕರ ನಮ್ಗೆ ಏನೇನು ಮೆಜರ್ಸ್ ಇದೆ ಅದನ್ನು ದಯವಿಟ್ಟು ಕಂಟಿನ್ಯೂ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ ಓಕೆ ಹಾಗೆ ಡಾಕ್ಟರ್ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನೀವು ಪೋಸ್ಟ್ ಕೋವಿಡ್ನ ಬಗ್ಗೆ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿರೋದಕ್ಕೆ ನಿಮಗೂ ಕೂಡ ಧನ್ಯವಾದಗಳು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ವೀಕ್ಷಕರ ಇವತ್ತಿನ ಸಂಚಿಕೆಯಲ್ಲಿ ಕೋವಿಡ್ ನೈನ್ಟೀನ್ ನಂತರದ ಆರೈಕೆಯ ಕ್ರಮಗಳ ಬಗ್ಗೆ ಡಾಕ್ಟರ್ ವೈಶಾಖ್ ಅವರು ಸಂಪೂರ್ಣವಾಗಿ ಮಾಹಿತಿಯನ್ನು ನೀಡಿದ್ದಾರೆ ಯಾವಾಗಲೂ ಹೊರಗಡೆ ಹೋಗುವಾಗ ಮಾಸ್ಕ್ ಹಾಗೆ ಹ್ಯಾಂಡ್ ಸ್ಯಾನಿಟೈಸರ್ ಮತ್ತು ಸೋಷಿಯಲ್ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಅಂತ ಹೇಳ್ತಾ ಇದ್ದಾರೆ ಡಾಕ್ಟರ್ ನೀವು ಕೂಡ ಈ ನಿಯಮವನ್ನು ಪಾಲಿಸಿ ಇದಾಗಿತ್ತು ಇವತ್ತಿನ ಆರೋಗ್ಯ ಚಿಂತನ ಹಾಗೆ ಇವತ್ತಿನ ಕಾರ್ಯಕ್ರಮ ಮರುಪ್ರಸಾರ ನಾಳೆ ಸಂಜೆ ಐದು ಗಂಟೆಗೆ ಇರ್ತದೆ ನೀವು ಕೂಡ ಮತ್ತೊಮ್ಮೆ ನೋಡಬಹುದು ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ವಿಷಯದೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗ್ತೀನಿ ಅಲ್ಲಿಯವರೆಗೂ ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸೆವೆನ್